ನಮ್ಮ ಕಾರ್ಸ್ ವರ್ಲ್ಡ್ ಕನ್ನಡ ಚಾನೆಲ್ ವ್ಯೂವರ್ಸ್ಗೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಒಂದು 200 ರುಪೀಸ್ ಆಫ್ ಕೊಡ್ತಾ ಇದ್ದೀವಿ ಸರ್. ಮತ್ತು ವಿಡಿಯೋ ಕೂಡ ಲೆಂತಿ ಆಗಿರುತ್ತೆ, ಇದ್ರೆ ಲೆಂತಿ ಆಗಿದ್ರೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್. ತುಂಬ ಕಷ್ಟಪಡ್ತಾ ಇದ್ದಾರೆ ವರುಣ್ ಸರ್, ಸೊ ಸೀನಿಯರ್ ಸರ್ ಇದ್ರು, ಕಿರಣ್ ಸರ್ ಇದ್ರು, ಅವ್ರು ಪಾಶ್ದೇವ ಆದರು. ಮಾಡ್ತಾ ಇದಾರೆ, ತುಂಬಾ ಕಷ್ಟ ಪಡ್ತಾ ಇದಾರೆ, ವರ್ಕ್ ಮಾಡ್ತಾ ಇದಾರೆ, ಡಿಸ್ಟಿಕ್ ವೈಸ್ ಡಿಸ್ಟಿಕ್ ಹೋಗ್ತಾ ಇದಾರೆ. ಸೊ ಒಳ್ಳೆ ಒಳ್ಳೆ ಕಂಟೆಂಟ್ ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದಾರೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 230 ಬಾರ್ ನಿಮಗೆ ಲೈವ್ ಡೆಮೋ ಕೊಟ್ಟಿರೋದು, ಅದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ, ಅದು ಕಾರ್ಸ್ ವರ್ಲ್ಡ್ ಕನ್ನಡ ಚಾನೆಲ್ ಅಲ್ಲಿ ಮಾತ್ರ. ₹3,000 ಇರೋ ಫೋಮ್ ಕೇನ ನಿಮಗೆ ಅಬ್ಸಲ್ಯೂಟ್ಲಿ ಕಾಂಪ್ಲಿಮೆಂಟರಿ ಆಗಿ ಈ ಮಿಷಿನ್ ಜೊತೆ ಕೊಡ್ತಾ ಇದೀವಿ. ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು, ಎಷ್ಟು ನೋಡಿ ಎಷ್ಟು ಪಾಚಿ ಇದ್ರು ಪಾಚಿ ಕ್ಲೀನ್ ಮಾಡ್ಬೋದು. ನೋಡ್ತಾ ಇದ್ದೀರಾ ನೀವು, ನೋಡಿ ಎಷ್ಟು ಡೀಪ್ ಕ್ಲೀನ್ ಆಗುತ್ತೆ, ನೋಡಿ ಈ ತರ ಕ್ಲೀನ್ ಆಗುತ್ತೆ. ಹೌದು ಸರ್, ಕೆಲವರು ಜನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅವರು ಕೂಡ ತಗೊಂಡೋಗ್ತಾರೆ. ನೋಡಿ ಇದು ಇದು ನೋಡಿ ಸರ್, ನೋಡ್ತಾ ಇದ್ದೀರಾ ಎಷ್ಟು ಶಾರ್ಪ್ ಇದೆ ಸರ್, ಎಷ್ಟು ಶಾರ್ಪ್ ಇರುತ್ತೆ, ಎಷ್ಟು ಗಲೀಜಿದ್ರು ಕಿತ್ಕೊಂಡು ಬಂದ್ಬಿಡುತ್ತೆ. ನೋಡಿ ಸರ್, ಮನೆಯಲ್ಲಿ ಪಾಚಿ ಇದೆ, ಈ ಥರ ಪಾಚಿ ಎಲ್ಲ ಡೀಪ್ ಕ್ಲೀನ್ ಆಗುತ್ತೆ ನೋಡಿ. ಎಸ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹಾರ್ಡ್ಲಿ ವೆಲ್ಕಮ್ ಸರ್. ವೆಲ್ಕಮ್ ಟು ಸ್ಟಾರ್ಲೈಟ್ ಕಾರ್ಪೊರೇಷನ್ ತುಮಕೂರು. ಖುಷಿ ಆಯ್ತು ಸರ್, ಹೊಸ ಶೋರೂಮ್ ಕೂಡ ಓಪನ್ ಮಾಡಿರಾ. ನಾನು ದಲ್ಲಹಳ್ಳಿ ಹತ್ರ ಬಂದಿದ್ದೆ, ನಿಮ್ಮ ವಿಡಿಯೋಸ್ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಅದರಲ್ಲೂ ಕಾರ್ ಪ್ರೆಷರ್ ವಾಷರ್ ನಾನು ತಗೋಬೇಕು ಅಂತೇಳಿ ಇಂಟ್ರೆಸ್ಟ್ ಮಾಡಿ ನಿಮಗೆ ಕಾಲ್ ಮಾಡಿದ್ದೆ. ಸೊ ನೀವೇ ಹೇಳಿದ್ದೆ ಸರ್, ತುಮಕೂರಿಗೆ ಬನ್ನಿ, ನಮ್ದು ಹೊಸ ಸ್ಟೋರ್ ಆಗಿದೆ, ನೋಡ್ಕೊಂಡು ಹೋಗ್ರಿ, ಖುಷಿ ಆಗುತ್ತೆ ಅಂತೇಳಿ. ಸೊ ನನಗೂ ಖುಷಿ ಆಗ್ತಾ ಇದೆ ಸರ್, ಬನ್ನಿ. ಏನೇನು ಪ್ರಾಡಕ್ಟ್ಸ್ ಇದೆ ಸರ್? ಓ, ಕಾಲ್ ಮಾಡಿದ್ರಿ ನೀವು, ಅದಕ್ಕೆ ತುಮಕೂರಿಗೆ ಬಂದ್ಬಿಡಿ ಸರ್, ಎಲ್ಲ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ, ಇಲ್ಲೇ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ. ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರಿ, ರೈಟ್ ಜಾಗದಲ್ಲಿ ಬಂದಿದ್ದೀರಾ. ಬನ್ನಿ, ತೋರಿಸ್ಬಿಡ್ತೀನಿ ಏನೇನು ಪ್ರಾಡಕ್ಟ್ಸ್ ಇದೆ. ಬನ್ನಿ, ಪ್ರೆಷರ್ ವಾಷರ್ ತಗೋಬೇಕು ಅಂತೇಳಿ ಬಂದಿದ್ದೆ, ನೋಡೋಣ ಯಾವ ಥರ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ಹಾಯ್ ಫ್ರೆಂಡ್ಸ್, ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಎಲ್ಲರೂ ದಿಸಾಗ್ಲೂ ಯೂಸ್ ಕಾರ್ ಅಥವಾ ನ್ಯೂ ಕಾರ್ ತೊಗೊಂಡೇ ತೊಗೊಂತಿರ್ತೀರಾ. ಸೊ ಎಲ್ಲರೂ ಕಾರ್ ವಾಶ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಎಲ್ಲ ಪೈಪಲ್ಲಿ ನೀರು ಬಿಡ್ತಾ ಇರ್ತೀರಾ. ಸೊ ಅದನ್ನ ಕ್ವಿಟ್ ಮಾಡಿಬಿಟ್ಟು ಪ್ರೆಷರ್ ವಾಷರ್ ವಿತ್ ಫೋಮ್ ಕ್ಯಾನ್ ಕೂಡ ಬರುತ್ತೆ. ಸೊ ಅದು ಅಲ್ಲದೆ ಇನ್ನು ಹೊಸ ಹೊಸ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ಬನ್ನಿ, ಏನೇನಿದೆ ಎಲ್ಲ ತಿಳ್ಕೊಂಬರೋಣ. ಹಾಗೆ ನಮ್ಮ ಜೊತೆ ಓನರ್ ಕೂಡ ಇದ್ದಾರೆ. ನಮಸ್ತೆ ಸರ್. ನಮ್ಮ ನಮಸ್ತೆ ಸರ್. ನಮಸ್ತೆ ಸರ್. ನಾನು ಇವಾಗ ಒಂದು ಪ್ರೆಷರ್ ವಾಷರ್ ತೊಗೋಬೇಕು ಅಂತೇಳಿ ಐಡಿಯಾ ಮಾಡ್ತಾ ಇದ್ದೆ. ಹಾಗೆ ನಮ್ಮ ವೀವರ್ಸಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನೋಡಿದರೆ. ಸೊ ಇವಾಗ ಕಾರ್ ಡೀಲರ್ಸ್ ಕೂಡ ನೋಡ್ತಾ ಇರ್ತಾರೆ, ಅವರು ಪೈಪಲ್ಲಿ ಬಿಟ್ಟು ಕಾರ್ ವಾಶ್ ಮಾಡ್ತಾ ಇರ್ತಾರೆ. ಸೊ ಪ್ರೆಷರ್ ವಾಷರ್, ಒಂದು ಕಡಿಮೆ ರೇಟಲ್ಲಿ ಒಂದು ಪ್ರೆಷರ್ ವಾಷರ್ ಇಟ್ಕೊಂಡ್ರೆ ಕಾರ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಕರೆಕ್ಟ್. ಹಾಗೆ ನಮ್ಮ ವೀವರ್ಸ್ ಕೂಡ ತುಂಬ ಜನ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡೇ ತೊಗೊಂತಿರ್ತಾರೆ ಸರ್. ಕರೆಕ್ಟ್, ಕರೆಕ್ಟ್. ಅವರು ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ವಿಡಿಯೋ ಮಾಡೋಣ ಅಂತೇಳಿ ನಿಮ್ಮ ಶೋರೂಮಿಗೆ ಬಂದಿದ್ದೀನಿ. ಕರೆಕ್ಟ್. ಹಾಗೆ ನಾನು ಕೂಡ ಒಂದು ಬೆಸ್ಟ್ ಪ್ರೆಷರ್ ವಾಷರ್ ಯಾವ್ದಾದ್ರು ಇದ್ರೆ ರೆಫರ್ ಮಾಡಿ, ನಾನು ಇವತ್ತು ತೊಗೊಂಡು ಹೋಗ್ತೀನಿ ಸರ್. ಡೆಫಿನೆಟ್ಲಿ ಸರ್. ಸರ್, ಫಸ್ಟ್ಗೆ ಎಲ್ಲ ವ್ಯೂವರ್ಸ್ಗೆ, ಕಾರ್ಸ್ ವರ್ಲ್ಡ್ ಕನ್ನಡ ವ್ಯೂವರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಸೊ ಇದು ನಮ್ಮದು ಸ್ಟಾರ್ಲೈಟ್ ಕಾರ್ಪೊರೇಷನ್ ತುಮಕೂರು ಮೇನ್ ಆಫೀಸು. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಸಾಕಷ್ಟು ವಿಡಿಯೋ ಮಾಡಿದ್ವಿ, ನಾವು ಆನ್ಲೈನು ಮಾಡ್ತೀವಿ, ಆಫ್ಲೈನು ಮಾಡ್ತೀವಿ. ಸೊ ಒಂದು ಒಳ್ಳೆ ಪ್ರಾಡಕ್ಟ್, ಇವಾಗ ಸರಿಗೆ ಒಂದು ಪ್ರಾಡಕ್ಟ್ ಬೇಕಂತೆ. ಸೊ ಅದಕ್ಕೋಸ್ಕರ ಒಂದು ಬಿಟಾಲಿ, ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್. ಸೊ ಈ ಪ್ರಾಡಕ್ಟ್ ಬಗ್ಗೆ ವಿಡಿಯೋನಲ್ಲಿ ನಾನು ಹೇಳ್ತೀನಿ ನಿಮಗೆ, ಇದ್ರ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮಾಡಿಬಿಡೋಣ, ಪ್ರೈಸಸ್ಸು ಮತ್ತು ಡೆಮೋ ಕೊಡೋಣ, ಲೈವ್ ಡೆಮೋ. ಸೊ ಸಾಕಷ್ಟು ರೇಂಜ್ ಇದೆ. ಬರೇ ಇದರಲ್ಲಿ ನಿಮಗೆ ಮನಿ ಪರ್ಪಸ್ಗೆ ಇರಲಿ, ಒಂದು ಟೂ ವೀಲರ್ ಒಂದು ಕಾರಲ್ಲ, ಮಲ್ಟಿ ಪರ್ಪಸ್ ಕಮರ್ಷಿಯಲ್ ಸೆಟಪ್ಪು ಮಾಡ್ಕೊಬೋದು, ಮತ್ತು ಜೊತೇಲಿ ನೀವು
ಮನೆಗೋಸ್ಕರ ಯೂಸ್ ಮಾಡಬಹುದು. ವಾಟರ್ ವಾಶ್ ಶೋರೂಮ್ ಇಟ್ಕೊಂಡಿರ್ತಾರೆ ಅವರಿಗೆ ಕೂಡ ಸಿಗುತ್ತೆ ಪ್ರಾಡಕ್ಟ್. ಹೌದು ಹೌದು, ವಾಟರ್ ವಾಶ್ ಕಮರ್ಷಿಯಲ್ ಸೆಟಪ್ ಮತ್ತೆ ಈ ಟೂ ವೀಲರ್ ಫೋರ್ ವೀಲರ್ ಕಾರು ಮತ್ತೆ ಗ್ಯಾರೇಜಸ್ ಟೂ ವೀಲರ್ ಗ್ಯಾರೇಜ್ ವಾಶು ಫೋರ್ ವೀಲರ್ ಗ್ಯಾರೇಜ್ ವಾಶು ಈವನ್ ಈ ನಮ್ಮ ಏನಿದ್ದಾರೆ ರೈತರು ಅವರು ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಶೀಪ್ ಫಾರಮು ದನ ಫಾರಮು ಅದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡೋ ಅಂತ ಒಂದು ಮಲ್ಟಿ ಫಂಕ್ಷನ್ ಪ್ರೆಷರ್ ವಾಷರ್ ಅಂತ. ಸೊ ಎಲ್ಲದಕ್ಕೂ ಪ್ರೆಷರ್ ವಾಷರ್ ಯೂಸ್ ಆಗುತ್ತೆ. ಇವಾಗ ನೆಲದ ಮೇಲೆ ಪಾಚಿ ಕಟ್ಟಿರುತ್ತೆ, ಕ್ಲೀನ್ ಮಾಡೋಕ್ಕಲ್ಲ, ಪ್ರೆಷರ್ ವಾಷರ್ ಅಲ್ಲಿ ಕ್ಲೀನ್ ಮಾಡಬಹುದು. ಕರೆಕ್ಟ್. ಮತ್ತೆ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮಗೆ ಸರ್ವಿಸ್ ಪಾರ್ಟ್ ಅಷ್ಟೇ, ಗ್ಯಾರಂಟಿ ಪಾರ್ಟ್ ಅಷ್ಟೇ. ಸೊ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಸಪ್ಲೈ ಕೊಡ್ತಾ ಇದೀವಿ. ಮತ್ತೆ ಅಥೋರೈಸ್ಡ್ ಡಿಸ್ಟ್ರಿಬ್ಯೂಟರ್ ಫಾರ್ ಕರ್ನಾಟಕ, ಅಥೋರ ಡಿಸ್ಟ್ರಿಬ್ಯೂಟರ್ ಪ್ಲೇಸ್ ಅಲ್ಲಿ ಒಂದು ಫ್ಯಾಕ್ಟರಿ ರೇಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ನೀವೇ ಸಪ್ಲೈ ಮಾಡ್ತೀರಾ, ನೀವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ನಾವೇ ಸರ್ವಿಸ್ ಕೊಡ್ತೀವಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಕೊಡ್ತೀವಿ. ಈವನ್ ಬೆಂಗಳೂರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ನಿಮಗೆ ಗೊತ್ತೇ ಇದೆ, ವ್ಯೂವರ್ಸ್ ಎಲ್ಲೆಲ್ಲಿ ಇದೆ ಅಂತ. ಹೌದು, ಮೋಟರ್ ಪಂಪ್ ಸೆಕ್ಷನ್ ಎಲ್ಲ, ಎಸ್ಪಿ ರೋಡ್, ಎಸ್ಜೆಪಿ ರೋಡ್, ಯಾವ ರೋಡ್ ಅಲ್ಲಿ ಹೋದ್ರೂ ಕೂಡ ನಮ್ದೇ ಸಪ್ಲೈ. ಸರ್ ಮೇನ್ ಆಗಿ ನಮ್ಮನೇಲಿ ಕೂಡ ಒಂದು ಪ್ರೆಷರ್ ವಾಷರ್ ತಗೊಂಡಿದ್ವಿ. ಸೊ ನನಗೆ ಇದು ಸಿಕ್ಕಿರ್ಲಿಲ್ಲ ಸರ್ ಕ್ಯಾನು. ಸೊ ಈ ಕ್ಯಾನೇ ನನಗೆ 3000 ರೂಪಾಯಿ ತೋರಿಸ್ತಾ ಇತ್ತು ಆನ್ಲೈನ್ ಅಲ್ಲಿ. ನನಗೆ ಇದು ಮೇನ್ ಬೇಕಾಗಿತ್ತು ಸರ್, ಅದಕ್ಕೋಸ್ಕರ ಈ ಪ್ರೆಷರ್ ವಾಷರ್ ಬೈ ಮಾಡ್ತಾ ಇದ್ದೀನಿ. ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀನಿ ನಿಮಗೆ, ಈ ಪ್ಯಾನ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ, ಕೊಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ ಫ್ರೆಂಡ್ಸ್. ಪ್ರೆಷರ್ ವಾಷರ್ ಅಲ್ಲದೆ ಇವ್ರ ಹತ್ರ ವಾಷಿಂಗ್ ಮಿಷಿನ್, ಗ್ರೈಂಡರು, ಆಮೇಲೆ ಗೀಸರ್ ಕೂಡ ಇದೆ. ಸೊ ಏನು ಪ್ರೈಸ್ ಇದೆ, ಮತ್ತೆ ಎಲ್ಲರೂ ಕುತೂಹಲದಿಂದ ಕಾಯ್ತಿರ್ತೀರ, ಆಮೇಲೆ ಮಾರ್ಕೆಟ್ ರೇಟ್ ಅಲ್ಲಿ ಸಿಗುತ್ತೆ. ಸೊ ಸರ್ ಅದನ್ನು ಒಂದ್ಸತಿ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ ಸರ್. ಡೆಫಿನೆಟ್ಲಿ ಸರ್ ಬನ್ನಿ. ಸೊ ಇದು ನೋಡಿ ಸರ್, ಇದು ವಾಷಿಂಗ್ ಮಿಷಿನ್ ಇದೆ ನಮ್ಮ ಹತ್ರ. ಸೊ ವಾಷಿಂಗ್ ಮಿಷಿನ್ ನೋಡೋಕ್ಕೆ ನಿಮಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೂ ಲುಕ್ ವೈಸು ಪರ್ಫಾರ್ಮೆನ್ಸ್ ಮಾತ್ರ 101% ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಫೀಡ್ಬ್ಯಾಕು ಕಸ್ಟಮರ್ ರಿವ್ಯೂಯಿಂದ ಬಂದಿರೋದು. ನಾವು ಹೇಳಲ್ಲ ನಮ್ಮ ಪ್ರಾಡಕ್ಟ್ ಬಗ್ಗೆ, ಕಸ್ಟಮರ್ ನಮಗೆ ರೆಸ್ಪಾನ್ಸ್ ಕೊಡ್ತಿರೋದು. ಯಾಕಂದರೆ ಇದು ಸ್ಟಾರ್ಟಿಂಗ್ ರೇಂಜೇ ನಿಮಗೆ ಒಂದು 3.5 ಸಾವಿರ ರೂಪಾಯಿಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಅಂದರೆ ಅಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಯಾವ ಥರ ಕ್ವಾಲಿಟಿ ನಾವು ಕೊಡ್ತಾ ಇದ್ದೀವಿ, ಮತ್ತು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಯಾವ ಥರ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ 1 ವರ್ಷ ಗ್ಯಾರಂಟಿ ಇರುತ್ತೆ. ಇದರಲ್ಲಿ 6 kg 3.5 ಸಾವಿರ ರೂಪಾಯಿ ಇದೆ. ಸೇಮ್ ಸೈಜಲ್ಲಿ ನಿಮಗೆ 8 kg ಬರುತ್ತೆ, ನಿಮಗೆ 4200 ರೂಪಾಯಿ ಆಗುತ್ತೆ. ಅದೇ ಥರ ಸ್ಟೈನ್ಲೆಸ್ ಸ್ಟೀಲ್ ಇದೆ 8 kg ಮತ್ತು 10 kg. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದು ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಇದೇನೋ ನೀರಿನ ಕ್ಯಾನ್ ಅಥವಾ ಏನೋ ಅನ್ಕೊಂಡಿದೆ. ಹೌದು, ವಾಷಿಂಗ್ ಮಿಷಿನ್ ಸರ್, ಇದೆಲ್ಲ ವಾಷಿಂಗ್ ಮಿಷಿನ್ ಸೆಟಪ್. ಏನಿಲ್ಲ ಸರ್, ಯಾರು ಬೇಕಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಾಡೋರು ಇದ್ದವರು ಯಾರು ಬೇಕಾದ್ರು ಯೂಸ್ ಮಾಡೋದು. ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಸರ್, ಕಣ್ಣಿಗೆ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ, ಏಜ್ಡ್ ಪರ್ಸನ್ ಇರ್ತಾರೆ, ಮಕ್ಕಳಿರ್ತಾರೆ, ಅವರು ಕೂಡ ಜಸ್ಟ್ ಸಿಂಪಲ್ ಒಂದೇ ಒಂದು ನಾಬಲ್ಲಿ ಆಪ್ರೇಟ್ ಮಾಡೋಂಥದ್ದು. ಯಾವುದೇ ಥರ ಬಟನ್ನು, ಪ್ರೋಗ್ರಾಮು, ಸೋಕಿಂಗು, ರಿನ್ಸಿಂಗ್ ಅವೆಲ್ಲ ಏನು ಮಾಡೋಂಗಿಲ್ಲ. ಡೈರೆಕ್ಟ್ ಮಿಕ್ಸಿ ಥರ ಬಟ್ಟೆ ಹಾಕೋದು, ನೀರು ಹಾಕೋದು, ವಾಶ್ ಮಾಡೋದು ಕಂಪ್ಲೀಟ್. ನಮ್ಮಂತ ಬ್ಯಾಚುಲರ್ಸ್ಗೆ ಬೆಸ್ಟ್ ಅಂತ ಹೇಳ್ಬೋದು ಸರ್. 100% ಸರ್, ಪ್ರೈಸ್ ಕಡಿಮೆ ಇದೆ. ಹೌದು, 15 ನಿಮಿಷದಲ್ಲಿ ವಾಶ್ ಆಗುತ್ತೆ. ಹೌದು, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಹೌದು, ಕ್ಯಾರಿ ಮಾಡ್ಬೋದು. ಮತ್ತೆ UPS ಅಲ್ಲಿ ರನ್ ಆಗುತ್ತೆ, UPS ಅಲ್ಲಿ ರನ್ ಆಗುತ್ತೆ. ಮತ್ತೆ ವೆಯ್ಟು ನೋಡ್ಬೋದು, ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಾರೆ, ಜಸ್ಟ್ ಒಂದು 2 ಬೆರಳಲ್ಲಿ ತಗೋಬೋದು. ಬಿಡಿ ನೋಡಿ, 2 ಬೆರಳಲ್ಲಿ 7 ಬೇಕಾದ್ರೂ ತೊಗೊಳ್ಬೋದು. ಒಂದು ಸಿಲಿಂಡ್ರ್ ಗಾತ್ರದಲ್ಲಿ ಇರುತ್ತೆ, 10 kg ಕೆಪ್ಯಾಸಿಟಿ, ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಇದ್ರದ್ದು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಬೇಕಾದರೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ಬರುತ್ತೆ. ಸೊ ಪ್ರಾಡಕ್ಟ್ ಬಗ್ಗೆ ಇನ್ನು ಬೇಕು ಅಂದರೆ ನೀವು ಕಾಮೆಂಟ್ಸ್ ಮಾಡಿ, ಅದರಲ್ಲಿ ನಾನು ಡೀಟೇಲ್ಸು ನಂಬರ್ ಕೊಟ್ಟಿರಿ, ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಇನ್ನೂ ಕುತೂಹಲ ಇದೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡಿದರೆ, ಖಂಡಿತವಾಗ್ಲೂ ಮತ್ತೆ ಬಂದು ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀವಿ ಸರ್. ಮತ್ತೆ ಬಂದ್ಬಿಟ್ಟು ನಮ್ಮದು ನೆಕ್ಸ್ಟ್ ಎರಡು ಮಾಡ್ಲ್ ಇದೆ ಸರ್, ಇದರಲ್ಲಿ ಟೇಬಲ್ ಟಾಪ್ ಇದೆ, ಟಿಲ್ಟಿಂಗ್ ಇದೆ. ಇದು ಅಷ್ಟೇ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ವಾಷಿಂಗ್. ಹೌದು, ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರಿಂಗು, ಪ್ಯೂರ್ಲಿ ನಿಮಗೆ ಕಾಪರ್ ವೈಂಡಿಂಗ್ ಬರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ 2600, 3600. ಕಲ್ಲಿದೆ ಸರ್, ಸ್ಟೋನ್ ಇರುತ್ತೆ, ನಿಮಗೆ 2 ಲೀಟರ್ ಕೆಪಾಸಿಟಿ. ಸೊ ನೋಡ್ಬೋದು, ನಿಮಗೆ ಇದ್ರದ್ದು ಎಲ್ಲ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. 2600 ಟೇಬಲ್ ಟಾಪು, ಟಿಲ್ಟಿಂಗ್ ನಿಮಗೆ 3600, ಜೊತೆಯಲ್ಲಿ ನಿಮಗೆ 5 ವರ್ಷ ವಾರಂಟಿ ಇರುತ್ತೆ. 5 ವರ್ಷ ವಾರಂಟಿ ಇರುತ್ತೆ. ಸೊ 1 ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ, ಪ್ಲಸ್ 4 ವರ್ಷ ನಿಮಗೆ ವಾರಂಟಿ ಇರುತ್ತೆ. ಆಲ್ ಓವರ್ ಇಂಡಿಯಾ ಡೆಲಿವರಿ ಏನಾದ್ರು ಕೊಡ್ತೀರಾ? ಆಲ್ ಓವರ್ ಇಂಡಿಯಾ ಇದೆ ಸರ್.
ಅದೆಲ್ಲ ನಿಮಗೆ ಶಿಪ್ಪಿಂಗು ಪಾರ್ಟು ಎಮ್ ಆರ್ ಪಿ ಪ್ರೈಸ್ ಡಿಸ್ಕೌಂಟ್ಸ್ ಎಲ್ಲ ಲಾಸ್ಟಿಗೆ ಹೇಳ್ತೀನಿ, ಎಲ್ಲ ಕಡೆ ಡಿಸ್ಪ್ಯಾಚ್ ಆಗುತ್ತೆ ಸರ್. ಏನೋ ಒಂಚೂರು ಸಣ್ಣ ಪ್ರಾಬ್ಲಮ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸರ್ವಿಸ್ ಏನಾದ್ರು ಆಪ್ಷನ್ಸ್ ಇದೆ. ಇವಾಗ ನಾವು ಸ್ವಲ್ಪ ಜನ ಹುಬ್ಳಿ ಬೆಳಗಾಮು ಧಾರವಾಡ ಸರ್, ನಮ್ಮದು ಕರ್ನಾಟಕದಲ್ಲಿ ಇವಾಗ ಸದ್ಯ ನಮ್ಮದೇ ಆದ ಫ್ಯಾಕ್ಟ್ರಿ ಔಟ್ಲೆಟ್ಸ್ 6 ಇದೆ ತುಮಕೂರು ಸೇರಿ ಹೆಡ್ ಆಫೀಸು. ಬ್ಯಾಂಗ್ಳೂರಲ್ಲೇ ನಿಮಗೆ 5 ಸ್ಟೋರ್ಸ್ ಸಿಗುತ್ತೆ ಮ್ಯಾಕ್ಸಿಮಮ್. ಕರ್ನಾಟಕ ಒಂದು ಸೈಡ್ ಇಟ್ಕೊಂಡ್ರೆ ನೀವು ಎಲ್ಲ ಡಿಸ್ಟಿಕ್ಕು, ಬ್ಯಾಂಗ್ಳೂರ್ ಒಂದು ಸೈಡ್ ಇಟ್ಕೊಬೇಕು, ಅಷ್ಟು ದೊಡ್ಡದಾಗಿದೆ. ಸೊ ಅಲ್ಲೇ ಒಂದು 5-6 ಸ್ಟೋರ್ ಸಿಗುತ್ತೆ. ಇನ್ನು ಬೇರೆ ಡಿಸ್ಟಿಕ್ ಅವ್ರದ್ದು ಅಲ್ಲಲ್ಲಿ ಫ್ರಾಂಚೈಸಿ ಕೊಡ್ತೀವಿ ಮತ್ತು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ದೀವಿ. ಸೊ ಅಲ್ಲೇ ಹೋಗಿ ಅವರು ಇದು ಮಾಡ್ಕೊಂತೀರ ಸರ್ವಿಸ್ ಮಾಡ್ಕೊಬೋದು, ಇಲ್ಲ ಅಂದ್ರೆ ಇಲ್ಲಿ ಕಳಿಸಿದ್ರೆ ಇಲ್ಲ ನಾವೇ ಸ್ಪೇರ್ಸ್ ಕೊಡ್ತೀವಿ. ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಅವರೇ ಲೋಕಲಲ್ಲಿ ಯಾರು ಬೇಕಾದ್ರೂ ರೆಡಿ ಮಾಡಬಹುದು. ರೆಡಿ ಮಾಡ್ಕೊಳ್ಬೋದು. ಹೌದು ಫ್ರೆಂಡ್ಸ್, ನಾವು ಇಷ್ಟೆಲ್ಲ ನೋಡ್ಕೊಂಬಂದ್ವಿ. ಸೊ ಪ್ರೆಷರ್ ವಾಷರ್ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಸರ್, ಇದ್ರ ಬಗ್ಗೆ ಒಂಚೂರು ಡೆಮೋ ಕೊಡಿ, ಯಾವ ಯಾವ ವೆರೈಟೀಸ್ ಇದೆ ಏನು ಅಂತ ಸರ್. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದು BT-1000 ಸ್ಟಾರ್ಟಿಂಗ್ ಮಾಡ್ಲು. ಸೊ ಇದ್ರದ್ದು MRP ನೋಡ್ಬೋದು ನಿಮಗೆ. ಆಫರ್ ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡ್ತಾ ಇರ್ರಿ. ಸೊ 8500 ಇದೆ ಸರ್. 8500 ಇದೆ. ಸೊ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಈ ಕೊನೆ ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳೋಣ, ಒಂದು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೀನಿ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ, ಅದು ಕಾರ್ಸ್ ವರ್ಡ್ ಕನ್ನಡ ವ್ಯೂವರ್ಸ್ಗೆ ಮಾತ್ರ. ಸೊ ಇದು ಬಾಕ್ಸ್ ನೋಡಿ, ಈ ತರ ಬರುತ್ತೆ ನಿಮಗೆ ಪ್ಯಾಕಿಂಗು. ಸೊ ಎಲ್ಲಿ ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಪ್ಲೈ ಈ ತರ ಕೂಡ ಹೋಗುತ್ತೆ ಕಸ್ಟಮರ್ ಮನೆಗೆ. ಸೊ ಈ ತರ ಅನ್ಬಾಕ್ಸ್ ಮಾಡ್ತಾ ಇದೀವಿ ನೋಡಿ. ಸೊ ಓಪನ್ ಮಾಡಿದ ತಕ್ಷಣ ಫಸ್ಟ್ಗೆ ಸಿಗೋದು ಸರ್ ನಿಮಗೆ ವಾರಂಟಿ ಕಾರ್ಡ್, ಇದು ಇಂಪಾರ್ಟೆಂಟ್ ಸರ್. ಸೊ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಎಲ್ಲೂ ಸೇಲ್ ಮಾಡಿದ್ರು ಈ ವಾರಂಟಿ ಕಾರ್ಡ್ ನಾವು ಕೊಡಲ್ಲ. ಅದಕ್ಕೆ ಆದಂಥ ಬೇರೆ ಕ್ವಾಲಿಟಿ ಇದೆ, ಅದೇ ಡೀಲರ್ಸ್ಗೆ ಅಂತ ಬೇರೆ ಕ್ವಾಲಿಟಿ ಇರುತ್ತೆ. ಸುಮಾರು ಡೀಲರ್ಸ್ ಇರ್ತಾರೆ, ಅವ್ರ ಹತ್ರ ಈ ಕಾರ್ಡ್ ಇರಲ್ಲ. ಇದು ಆಥೋರೈಸ್ ಸರ್ವಿಸ್ ಸೆಂಟ್ರ್ ಮತ್ತು ಮ್ಯಾನುಫ್ಯಾಕ್ಚರರ್ ಅವ್ರ ಹತ್ರ ಮಾತ್ರ ಇರುತ್ತೆ. ಇದರಲ್ಲಿ ನೋಡ್ಬೋದು ನೀವು, 1 ಇಯರ್ ನಿಮಗೆ ಗ್ಯಾರಂಟಿ ಇರುತ್ತೆ. 6 ಮಂತ್ಸ್ ವಾರಂಟಿ, 6 ಮಂತ್ಸ್ ಗ್ಯಾರಂಟಿ, ಟೋಟಲಿ 1 ಇಯರ್ಸ್ ಲೈಫ್ ಟೈಮ್ ವಾರಂಟಿ ಅಂತ ನಾನು ಹೇಳ್ಬೋದು. ಯಾಕಂದರೆ ಸ್ಪೇರ್ ಪಾರ್ಟ್ಸ್ ನೀವು ನೋಡ್ಬೋದು, ಎಲ್ಲ ಸ್ಪೇರ್ ಪಾರ್ಟ್ಸ್ ಅವೈಲಬಲ್ ಇರುತ್ತೆ, ನಮ್ಮ ಹತ್ರನೇ ಸರ್ವಿಸ್ ಸಿಗುತ್ತೆ. ಸರಿನಾ, ಇದಾದಮೇಲೆ ನಿಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಇರುತ್ತೆ ಇದರಲ್ಲಿ. ಸೊ ಈ ಥರ ಫೋಮಲ್ಲಿ ಬರುತ್ತೆ ನೋಡ್ಬೋದು ನೀವು. ಸೊ ಗನ್ ಅಸೆಸರೀಸು, ನಿಮಗೆ ಗನ್ ಈ ಥರ ಇರುತ್ತೆ, ಗನ್ ಈ ತರ ಇರುತ್ತೆ ನೋಡ್ಬೋದು. ಇದರಲ್ಲಿ ಅಟ್ಯಾಚ್ಮೆಂಟು ಡೆಮೋ ಪಾರ್ಟಲ್ಲಿ ನಿಮ್ಗೆ ಇಲ್ಲಿಗೆ ಹೇಳ್ಕೊಡ್ತೀನಿ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದಂತ. ಸೊ ಇನ್ಲೆಟ್ ಬಾಕ್ಸಲ್ಲಿ, ಹಾಂ ಬಾಕ್ಸಲ್ಲಿ ಏನೇನು ಬರುತ್ತಂತ ಹೇಳ್ತೀನಿ. ಸೊ ಇದರಲ್ಲಿ ಒಂದು ಸೋಪ್ ಡಿಸ್ಪೆನ್ಸರ್ ಬರುತ್ತೆ. ಸೊ ಮನೆಗೆ ಪರ್ಪಸ್ಗೆ ನಾರ್ಮಲ್ ಒಂದು ಸೋಪ್ ಡಿಸ್ಪೆನ್ಸರ್ ಬೇಕು, ನಮಗೆ ಫೋಮ್ ಕ್ಯಾನನ್ ಬೇಡ ಅನ್ನೋರಿಗೂ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇದ್ರಾಗ ಬರುತ್ತೆ ಒಂದು ಸಕ್ಷನ್ ಫಿಲ್ಟ್ರ್ ಬರುತ್ತೆ. ಸೊ ಮತ್ತು ಒಂದು ಹೋಸ್ ಪೈಪ್ ಬರುತ್ತೆ, 6 ಮೀಟ್ರ್ ಹೋಸ್ ಪೈಪ್ ಬರುತ್ತೆ ಇದರಲ್ಲಿ. ಹಾಂ, ಮತ್ತು ಸಕ್ಷನ್ ಪೈಪ್ ಬರುತ್ತೆ, ನಿಮಗೆ ಒಂದು 5-6 ಅಡಿ ನಿಮಗೆ ಸಕ್ಷನ್ ಪೈಪ್ ಬರುತ್ತೆ. ಇದನ್ನು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಬೋದು ನೀವು. ಸೊ ಕೊನೆದಿಗೆ ನಿಮಗೆ ಮಿಷಿನ್ BT-1000. BT-1000 ಎಷ್ಟು ಬರುತ್ತೆ ಸರ್ ಇದು? ಹೇಳ್ತೀನಿ ನೋಡಿ ಸರ್, ಈ ಥರ ಬರುತ್ತೆ. ಕ್ವಾಲಿಟಿ ನೋಡಿ ಸರ್ ಯಾವ ಥರ ಇದೆ ಅಂತ. 2 HP ಮೋಟ್ರ್ ಸರ್, ಪ್ಯೂರ್ಲಿ ಕಾಪರ್ ವೈಂಡಿಂಗ್, 2 HP ಮೋಟ್ರ್. ಮನೇಲಿ ಒಂದು ಮೋಟ್ರ್ ಯೂಸ್ ಮಾಡ್ದಂಗೆ ನೀವು. ಸೊ ಆಟೋ ಕಟ್ ಆಫ್ ಫೀಚರ್ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ನಿಮಗೆ ಅಲ್ಯೂಮಿನಿಯಂ ಕ್ಯಾಸ್ಟಿಂಗ್ ಆಗಿರುತ್ತೆ. ಸೊ ಇದರದ್ದು BT-1000 ಅಂದ್ಬಿಟ್ಟು 130 bar ಪ್ರೆಷರ್, 1600 watts ಇದು. ನಾರ್ಮಲ್ 5 amps ಸಾಕೆಟಲ್ಲಿ ಯೂಸ್ ಆಗೋಂಥದ್ದು. ಸೊ ಕಾರ್ಡ್ ಲೆಂತ್ ಒಂದು 2-3 ಮೀಟ್ರ್ ಇರುತ್ತೆ ನಿಮಗೆ. ಇದು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಡೆಮೋ ಪಾರ್ಟಲ್ಲಿ ಇದರಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಯೂಸ್ ಮಾಡೋದು, ಯಾವ ಥರ ಫಿಕ್ಸಿಂಗ್ ಎಲ್ಲ. ಓಕೆ ಸರ್, ಇದಲ್ದಲ್ಲೇ ಇನ್ನು ಎಷ್ಟು ಬಾರ್ ಪ್ರೆಷರ್ ತನಕ ಇದೆ ಸರ್? ಹಾಂ, ಇದೇ ಇದು ಸ್ಟಾರ್ಟಿಂಗ್ ಮಾಡಲು ಇದು. ಇದರಲ್ಲಿ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಇದು BT-1200. ಸೊ 150 bar ಪ್ರೆಷರು, ಇದು ಬೂಸ್ಟರ್ ಪಂಪ್ ಇದೆ ನೋಡಿ ಸರ್. ಇದು ಮೇನ್, ಇದರದೇ ಟೆಕ್ನಾಲಜಿ ಬೇರೆ, ಇದರದೇ ಟೆಕ್ನಾಲಜಿ ಬೇರೆ. ಸೊ ಬೂಸ್ಟರ್ ಪಂಪ್ ಇರೋದ್ರಿಂದ ನಿಮಗೆ ಲೈಫ್ ಲಾಂಗ್, ಇದು ಸೆಮಿ ಕಮರ್ಷಿಯಲ್ ಮಾಡಲು. ಸೊ ಇದ್ರ ಜೊತೆ ನಿಮಗೆ ಸೇಮ್ ಗೌನ್ ಬರುತ್ತೆ, ಆದರೆ ನಿಮಗೆ ಅದರಲ್ಲಿ 6 mm ಥಿಕ್ನೆಸ್ ಇದೆಯಲ್ಲ ಈ ಪೈಪ್, ಹೋಸ್ ಪೈಪು. ಸೊ ಇದು 6 mm ಸಣ್ಣದು ಬರುತ್ತೆ, ಇದರಲ್ಲಿ ದಪ್ಪ ಬರುತ್ತೆ. ಮತ್ತು ಸಕ್ಷನ್ ಪೈಪ್ ಸೇಮ್ ಇರುತ್ತೆ, ಫಿಲ್ಟರ್ ಸೇಮ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಫೋಮ್ ಕ್ಯಾನನ್ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀವಿ. 3000 rupees ಇರೋ ಫೋಮ್ ಕ್ಯಾನನ್ ನಿಮಗೆ ಆಬ್ಸಲ್ಯೂಟ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಈ ಮಿಷಿನ್ ಜೊತೆ ಕೊಡ್ತಾ ಇದ್ದೀವಿ. ಅದರಲ್ಲೂ ಒಂದು ಆಫರ್ ಇದೆ, ಲಾಸ್ಟ್ ಒಳಗೆ ನೋಡಿ, ಅದರಲ್ಲೂ ನಿಮಗೆ ಕಾಂಪ್ಲಿಮೆಂಟ್ರಿ ಆಫರ್ ಇದೆ. ಮತ್ತು ಒಂದು ಫೋಮ್ ಲಿಕ್ವಿಡ್ ಬರುತ್ತೆ ಇದರಲ್ಲಿ. ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಸರ್. ಇದು ಇವಾಗ ಯಾರಿಗೆ ಯೂಸ್ ಆಗುತ್ತೆ ಸರ್? ಇದು ಸರ್ ಇದು ಮನೆಯಲ್ಲಿ ಇರೋರು ಯೂಸ್ ಮಾಡ್ಬೋದು. 1-2 wheeler, 1-2 car ಇದ್ರೆ ಇದು ಯೂಸ್ ಮಾಡ್ಬೋದು. ಪೋರ್ಟ್ ಫೋಲಿಯೋ ಕ್ಲೀನ್ ಮಾಡೋದಕ್ಕೆ, ಗಾರ್ಡನ್ ಕ್ಲೀನ್ ಮಾಡೋದಕ್ಕೆ, ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ, ಮನೆ ಆಚೆ ಪೇಂಟ್ ಕ್ಲೀನ್ ಮಾಡೋದಕ್ಕೆ ಎಲ್ಲ BT-1000 ಯೂಸ್ ಮಾಡ್ಬೋದು. BT-1200 ಮಾಡಲು ನೀವು ಸೆಮಿ ಕಮರ್ಷಿಯಲ್ ಪರ್ಪಸ್ ಅಂತ ಹೇಳ್ಬೋದು. ಈ 2-wheeler ವರ್ಕ್ಶಾಪ್ ಇಟ್ಕೊಂಡಿರ್ತಾರೆ, ಅವ್ರು 4-5 car ಇರುತ್ತೆ, ಮನೆ ದೊಡ್ಡದಾಗಿರುತ್ತೆ ಒಂದು 12,000 square feet ಅಲ್ಲಿ ಅವ್ರು ಕ್ಲೀನ್ ಮಾಡೋಣ ಅಂತ ಎಲ್ಲ ಯೂಸ್ ಮಾಡ್ಕೊಬೋದು.
ಎಲ್ಲದಕ್ಕೂ ಯೂಸ್ ಮಾಡಬಹುದು ಸರ್ ಇದು ಸ್ವಲ್ಪ ಅದಕ್ಕಿಂತ ಅಪ್ಗ್ರೇಡೆಡ್ ಮಾಡಲ್ ಇದಕ್ಕಿಂತ ಅಪ್ಗ್ರೇಡೆಡ್ ಮಾಡಲ್ ಔಟ್ ಆಫ್ ಸ್ಟಾಕ್ ಇದೆ ಅದು ಬಿಟಿ 1800 ಇನ್ ಒನ್ 10-15 ಡೇಸ್ ಅಲ್ಲಿ ನಿಮಗೆ ಸ್ಟಾಕ್ ರೀಚ್ ಆಗುತ್ತೆ ಅದು ಬಂದಾದ್ಮೇಲೆ ನಿಮಗೆ ನೋಟಿಫಿಕೇಶನ್ ಮಾಡ್ತೀನಿ ಕಾಲ್ ಮಾಡಿ ಟ್ರಾಲಿ ಮಾಡಲ್ ಬರುತ್ತೆ ಇಲ್ಲಿ ಬನ್ನಿ ಅದ್ರ ಬದಲು ಅದಕ್ಕಿಂತ ಅಪ್ಗ್ರೇಡ್ ಮಾಡಲ್ ಸೇಮ್ ಇದೇ ತರ ಬರುತ್ತೆ ನೆಕ್ಸ್ಟ್ ಮಾಡಲ್ ಅದು 3 HP ಸಿಂಗಲ್ ಫೇಸ್ ಇದು ಬಂದ್ಬಿಟ್ಟು ನಿಮಗೆ ಅದು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ಲಿ ಕಮರ್ಷಿಯಲ್ ಮಾಡಲ್ ಸೊ ಇದು ನಿಮಗೆ 4 HP ಬರುತ್ತೆ ಸರ್ 4 HP ಬರುತ್ತೆ ಇದರಲ್ಲಿ ಲಾಂಗ್ ಅನ್ ಬರುತ್ತೆ ಪೈಪ್ ನೋಡಿ ಹೆವಿ ಡ್ಯೂಟಿ ಬರುತ್ತೆ 10 meter ಪೈಪ್ ಬರುತ್ತೆ ಅದರಲ್ಲೆಲ್ಲ ನಿಮಗೆ 6 meter ಇದೆ 8 meter ಇದೆ ಇದರಲ್ಲಿ 10 meter ಪೈಪು ಪ್ರೆಷರ್ ಕಂಟ್ರೋಲ್ ಮಾಡ್ಕೊಬೋದು ಕಂಪ್ಲೀಟ್ ಒಂದು ಕಾರ್ ಡಿಟೈಲಿಂಗ್ ಒಂದು ಕಾರ್ ಸರ್ವಿಸ್ ಸ್ಟೇಷನ್ ಓಪನ್ ಮಾಡಬೇಕಂದ್ರೆ ಬಸ್ ಲಾರಿ ಸರ್ವಿಸ್ ಮಾಡಬೇಕಂದ್ರೆ ಇದು ಸೆಟಪ್ ಇದು ತಗೊಂಡ್ರೆ ಸಾಕು ನೀವು ಕಾರ್ ಡಿಟೈಲಿಂಗ್ ಸ್ಟುಡಿಯೋ ಇಲ್ಲ ವಾಟರ್ ವಾಶ್ ಶಾಪ್ ಓಪನ್ ಮಾಡ್ತೀನಿ ನನಗೆ ಬೇಕು ಅಂದ್ರೆ ಹೌದು ಹೌದು ಮತ್ತೆ ಈವನ್ ಕೆಲವರು ಟ್ಯಾಂಕ್ ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡ್ತಾರೆ ಒಂದು ಸ್ಲಜ್ ಫಿಲ್ಟರ್ ಆಗ್ಬಿಟ್ಟು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಟ್ಯಾಂಕ್ ಕ್ಲೀನಿಂಗ್ ಪರ್ಪಸ್ಗೂ ತಗೊಂಡು ಹೋಗ್ತಾರೆ ಅವ್ರಿಗೂ ಯೂಸ್ ಮಾಡ್ಕೊಬಹುದು ಇದು ನೆಕ್ಸ್ಟ್ ಮಾಡಲ್ ಇದು ಲಾಸ್ಟ್ ಫೈನಲ್ ಮಾಡಲ್ ಇದು 3-phase ಮಾಡಲ್ ಸರ್ ಇದು ಕಮರ್ಷಿಯಲ್ ಟೋಟಲ್ ಸಿಂಗಲ್ ಫೇಸ್ ಅಲ್ಲ ಇದು ಸಿಂಗಲ್ ಫೇಸ್ ಇನ್ನು ಮಿಕ್ಕಿದೆಲ್ಲ ಸಿಂಗಲ್ ಫೇಸ್ ಇದು ಒಂದು ಮಾಡಲ್ ಬಂದ್ಬಿಟ್ಟು BT 2500 3-phase ಮಾಡಲ್ 230 bar ಪ್ರೆಷರ್ ಬರುತ್ತೆ ಇದರಲ್ಲಿ ಹೆವಿ ಪ್ರೆಷರ್ ಮತ್ತೆ ಪ್ರೆಷರ್ ನಾಬ್ಸ್ ಎಲ್ಲ ಗನ್ನು ಅಷ್ಟೇ ಇದಕ್ಕೂ ಲೆಂತ್ ಫುಲ್ ಲೆಂತ್ ಗನ್ ಬರುತ್ತೆ ಲಾಂಗ್ ಗನ್ ನೋಡ್ಬೋದು ನೀವು ತರ ಲಾಂಗ್ ಗನ್ ಬರುತ್ತೆ ಸೊ ಇದರದೆಲ್ಲ ಡೆಮೋ ನಿಮಗೆ ಆಚೆ ತೋರಿಸ್ತೀನಿ ಯಾವ ತರ ಅಂತ ಸೊ ಇದೆಲ್ಲ ಸರ್ ಇವಾಗ ಜಾಸ್ತಿ ವಾಶ್ ಮಾಡೋರು ದಿವಸಕ್ಕೆ ಒಂದು 20 car ವಾಶ್ ಮಾಡೋರಿಗೆ ಇವೆಲ್ಲ ಯೂಸ್ ಆಗುತ್ತೆ ಸರ್ ಬೆಳಗಿಂದ ಸಂಜೆವರೆಗೂ 24x7 ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ಆ ತರ ಮೋಟರ್ ಇದು ಹೆವಿ ಡ್ಯೂಟಿ ಸರ್ ಕಂಪ್ಲೀಟ್ ಹೆವಿ ಡ್ಯೂಟಿ ಇಲ್ಲ ಸರ್ ಆಟೋ ಕಟ್ ಆಫ್ ಸಿಸ್ಟಮ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಸರ್ ರಫ್ ಅಂಡ್ ಟಫ್ ಮಾಡಲು ಬಿಗ್ ಬಾಸ್ ಇದ್ದಂಗೆ ಇದು ಸರ್ ಇದಲ್ಲದೆ ಏನೋ ಕೆಳಗಡೆ ಎಲ್ಲ ಎಕ್ಸ್ಟ್ರಾ ಟಿಯರ್ ಎಲ್ಲ ಏನು ಸರ್ ಇದೆಲ್ಲ ಅಸೆಸರೀಸ್ ಆ್ಯಡ್ ಆನ್ ಅಸೆಸರೀಸ್ ಕೆಲವೊಂದು ಗನ್ಸ್ ಇದೆ ಕೆಲವೊಂದು ಎಕ್ಸ್ಟ್ರಾ ಗನ್ಸ್ ಬೇಕು ಅಟ್ಯಾಚ್ಮೆಂಟ್ಸ್ ಬೇಕು ಅಂದರೆ ಎಲ್ಲ ಇದೆ ಇಲ್ಲೂ ನೋಡ್ಬೋದು ನೀವು ನೋಡಿ QRC ಎಲ್ಲ ಇದೆ ಮತ್ತು ಅಂಡರ್ ಬಾಡಿ ಚಾರ್ಸಿಸ್ ಇದೆ ಶಾರ್ಟ್ ಗನ್ ಇದೆ ಎಲ್ಲ ಕಮರ್ಷಿಯಲ್ ಮಾಡಲ್ಗೂ ಯೂಸ್ ಆಗುತ್ತೆ ಡೊಮೆಸ್ಟಿಕ್ ಮಾಡಲ್ಗೂ ಯೂಸ್ ಆಗುತ್ತೆ ಲಿಫ್ಟ್ ರ್ಯಾಂಪ್ ಹಾಕ್ಬೇಕು ಅದು ಹೈಡ್ರಾಲಿಕ್ ಜಾಕ್ ಹಾಕ್ಬೇಕು ಎಕ್ಸ್ಪೆಂಡಿಚರ್ 2-3 lakh ಆಗುತ್ತೆ ನಮ್ದು ಬರೀ ಎಕ್ಸ್ಪೆಂಡಿಚರ್ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ನೀವು ಆರಾಮಾಗಿ ಮಾಡ್ಕೊಬೋದಲ್ಲ ಸರ್ ನಾವೇ ಅನ್ಬೋದು ಕಾರ್ ಕೆಳಗಡೆ ಬೈಕ್ ಕೆಳಗಡೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್ ಅಂಡರ್ ಬಾಡಿ ಮತ್ತೆ ಇಲ್ಲೂ ಅಷ್ಟೇ ನೋಡಿ ನೀವು ಇದೆಲ್ಲ ಸ್ಪೇರ್ ಪಾರ್ಟ್ಸ್ ನಾನು ಹೇಳಿದ್ನಲ್ಲ ಕ್ಯಾಟಗರಿ ವೈಸ್ BT 1000 ಎಲ್ಲ ಸ್ಪೇರ್ಸ್ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ರಿಪೇರಬಲ್ ರೆಡಿ ಆಗುತ್ತೆ ನಮ್ಮ ಹತ್ರ ಇದು BT 1200 BT 1800 BT 2200 ಎಲ್ಲ ಮಾಡಲ್ದು ಸ್ಪೇರ್ಸ್ ನಿಮಗೆ ಇಲ್ಲೇ ಅವೈಲೇಬಲ್ ಇದೆ ಮೋಟ್ರು ಸಿಗುತ್ತೆ ರೋಟ್ರು ಸಿಗುತ್ತೆ ಆಟೋ ಕಟ್ ಆಫ್ ಸ್ವಿಚ್ ಒಂದು ಸ್ಕ್ರೂಯಿಂದ ಹಿಡಿದು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಇಲ್ಲಿ ನೋಡಿ ಎಲ್ಲ ಇದೆ ಇದು ಡಿಸ್ಪ್ಲೇಗೋಸ್ಕರ ಸುಮ್ಮನೆ ಇಲ್ಲಿ ಇಕ್ಕಿದೀವಿ ನಿಮಗೆ ರಾಶಿ ರಾಶಿನೇ ಇದೆ ಸ್ಟೇರ್ಸ್ ಇಂದು ಮೈನ್ ಆಗಿ ಏನಾದ್ರು ಬುಷ್ ಕಳೆದೋಗ್ತಿದೆ ಬುಷ್ ಆಗಿ ರೋರಿಂಗ್ಸ್ ಇರಲಿ ವಾಷರ್ಸ್ ಇರಲಿ ಪ್ರತಿಯೊಂದು ನಮ್ಮ ಯಾಕಂದ್ರೆ ಸರ್ ಕರ್ನಾಟಕದಲ್ಲಿ ಅಥೋರೈಸ್ಡ್ ಸರ್ವಿಸ್ ಸೆಂಟರ್ ನಮ್ಮದೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಸೊ ಅವ್ರದ್ದು ಸಪೋಸ್ ಸಮಥಿಂಗ್ ಮಾರ್ಜಿನ್ ಇಟ್ಕೊಂಡು ಅವ್ರು ಸೇರ್ ಮಾಡ್ಕೊತ ಇದ್ದಾರೆ ಸೊ ಮೇನ್ ನೀವು ರೈಟ್ ಜಾಗದಲ್ಲಿ ಬಂದಿದ್ದೀರಾ ಅಷ್ಟೇ ಮ್ಯಾನುಫ್ಯಾಕ್ಚರ್ ಹೌದು ಒಂದು ಒಳ್ಳೆ ಆಫರ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಮಾಡ್ಕೊಂಡು ಮಾಡ್ಕೊಡ್ತೀವಿ ಡೆಫಿನೆಟ್ಲಿ ಜೊತೆಯಲ್ಲಿ ಸರ್ವಿಸ್ ಸಪೋರ್ಟ್ ನಮ್ಮ ಹತ್ರ ಸಿಗುತ್ತೆ ಓಕೆ ಸರ್ ಸರ್ ಡೆಮೋ ನೋಡೋಣ ಬನ್ನಿ ಸರ್ ಬನ್ನಿ ಸರ್ ಸರ್ ಇದ್ರ ಫಿಟ್ಮೆಂಟ್ ಎಲ್ಲ ಯಾವ ತರ ಪ್ರೊಸೆಸ್ ಸರ್ ಇನ್ಸ್ಟಾಲೇಷನ್ ಯಾವ ತರ ಮಾಡ್ಬೇಕಂದ್ರೆ ಬಾಕ್ಸ್ ತೆಗೆದ್ಮೇಲೆ ಅನ್ಬಾಕ್ಸ್ ಆದ್ಮೇಲೆ ಈ ತರ ಬರುತ್ತೆ ಮಿಷಿನ್ ಸೊ ನಾರ್ಮಲ್ 5 amps ಸಾಕೆಟ್ ಎಲ್ಲ ಹಾಕ್ಬೋದು ಮನೆ ಕರೆಂಟ್ ಅಲ್ಲಿ ಹಾಕ್ಸ್ಬೋದು ಮತ್ತೆ ಇದು ಇನ್ಸ್ಟಾಲೇಷನ್ ಡೆಮೋ ಪಾರ್ಟ್ ಎಲ್ಲ ನಮ್ಮ ಕಲೀಗ್ ವಸೀಮ್ ಅವ್ರು ಕೊಡ್ತಾರೆ ಅವ್ರಿಗೆ ಇವಾಗ ಕ್ಯಾರಿ ಫಾರ್ವರ್ಡ್ ಅವರ ಇನ್ಸ್ಟಾಲೇಷನ್ ಡೆಮೋ ಎಲ್ಲ ತೋರಿಸ್ತಾರೆ ಸೊ ನೋಡಿ ಇದು ಫಿಲ್ಟರ್ ಬರುತ್ತೆ ಇನ್ಲೆಟ್ ಫಿಲ್ಟರ್ ಇದು 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 ಬಕೆಟ್ ಅಲ್ಲಿ ಬರುತ್ತೆ ಫಿಲ್ಟರ್ ಇದೊಂದು ಫಿಲ್ಟರ್ ಬಂದೇ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಇನ್ಲೆಟ್ ಫಿಲ್ಟರ್ ಇರುತ್ತೆ ಇದು ಹೋಸ್ ಪೇಪರ್ ಬರುತ್ತೆ ನಿಮಗೆ ನೋಡಿ ಇನ್ಲೆಟ್ ಫಿಲ್ಟರ್ ಟೈಟ್ ಮಾಡ್ತಾ ಇದ್ದೀನಿ ಇದು ಟಿಟ್ ಆಗುತ್ತೆ ನೀವು ಇದಕ್ಕೆ ಫಿಟ್ ಮಾಡಿದ್ರೆ ಫಿಟ್ ಆಗಲ್ಲ ಅವಾಗ ಏನಾಗುತ್ತೆ ವೀಕ್ಷಕರಿಗೆ ಏನಾಗುತ್ತೆ ಕನ್ಫ್ಯೂಸ್ ಆಗಲ್ಲ ಓಕೆನಾ ಸೊ ನೋಡಿ ಇವಾಗ ಟೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಯಾವಷ್ಟು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಮಾಡಿ ನೀವು ಓಕೆನಾ ಜಾಸ್ತಿ ಫೋರ್ಸ್ ಮಾಡಕ್ಕೆ ಹೋಗ್ಬಿಟ್ಟು ನೋಡಿ ಇಷ್ಟು ಟೈಟ್ ಆಗಬೇಕು ಲೂಸ್ ಕನೆಕ್ಷನ್ ಇದ್ರೆ ಏನಾಗುತ್ತೆ ನಿಮಗೆ ಏರ್ ತಗೊಳ್ಳುತ್ತೆ ಅಂಥ ಟೈಮಲ್ಲಿ ನೀವು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಇದು ನಿಮಗೆ ಅಡ್ಯಾಪ್ಟರ್ ಬರುತ್ತೆ ಇದು ಇದು ಇನ್ಲೆಟ್ ಪೈಪಿಗೆ ಸಕ್ಷನ್ ಪೈಪಿಗೆ ಹಾಕೋದು ನೋಡಿ ಯಾವ ಥರ ಅಂದರೆ ಇದು ನಟ್ಟಿದೆಯಲ್ಲ ಇದು ಒಳಗೆ ಹಾಕೋಬೇಕು ನಂತರ ಇದನ್ನು ತೋರಿಸ್ಬೇಕಿದ್ರೆ ಒಳಗೆ ನೋಡಿ ಈಸಿ ಓಕೆನಾ ನೋಡಿ ಈ ಥರ ನಟ್ಟು ಟೈಟ್ ಮಾಡಿಬಿಡೋದು ಲೀಕೇಜಸ್ ಆಗಲ್ಲ ಹೌದು ಹೌದು ಟೈಟಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಹಂಗೆ ಅಂದರೆ ಮನೆಯಲ್ಲಿ ಯಾವ ಥರ ರೆಗ್ಯುಲೇಟರ್ ಪ್ರೆಸ್ ಮಾಡ್ತೀರಾ ನೀವು ಗ್ಯಾಸಿನ ರೆಗ್ಯುಲೇಟರ್ ಸೇಮ್ ಲೈಕ್ ಅದೇ ಥರ ಫಿಟ್ ಮಾಡೋದು ಇದು ನೋಡಿ ಸಪೋರ್ಟ್ ಇಟ್ಕೊಳ್ಳಿ ಜಸ್ಟ್
ತಳ್ಳೋದಷ್ಟೇ ನೋಡಿ ಈ ಥರ ಈಸಿ ನೋಡಿ ಇನ್ನೊಂದು ತೋರಿಸಿ ನೋಡಿ ಓಪನ್ ಮಾಡಿ ಪ್ರೆಸ್ ಮಾಡಿ ಜಸ್ಟ್ ಈ ಥರ ತೋರಿಸೋದು ನೋಡಿ ಇಷ್ಟೇ ಓಕೆನಾ ಈ ಫಿಲ್ಟರ್ ನೋಡಿ ನಿಮಗೆ ಸಂಪುಗಳಿಗೆ ಹೋಗುತ್ತೆ ಇದು ಫುಟ್ಬಾಲ್ ಅಂತಾರೆ ಇದಕ್ಕೆ ಫುಟ್ಬಾಲ್ ತರ ಹಾಂ ಫುಟ್ಬಾಲ್ ತರ ಇದು ಸಿಂಪಲ್ ಈ ಥರ ಆಗಿಬಿಟ್ಟು ಇದು ಬಕೆಟ್ ಬಕೆಟ್ ಇರಲಿ ಡ್ರಮ್ ಇರಲಿ ನಲ್ಲಿ ಇರಲಿ ಸಂಪ್ ಇರಲಿ ಎಲ್ಲಿ ಬೇಕಾದ್ರೂ ನೀವು ಬಿಡ್ಕೋಬಹುದು ನೋಡಿ ಈ ಥರ ಓಕೆನಾ ಅದು ಫಿಲ್ಟರ್ ಹಾಕಿದ್ರೆ ಏನು ಕಸ ಸಿಕ್ಕಕ್ಕಣ ಹಾಂ ಕಸ ಪಾಚಿ ಏನಿದ್ರು ಕಸ ಹುಳ ಏನಿದ್ರು ಅವೈಡ್ ಆಗುತ್ತೆ ಅದರಲ್ಲಿ ಹೋಗಲ್ಲ ಸಕ್ಷನ್ ಆಗಲ್ಲ ಓಕೆನಾ ಓಕೆ ಇದು ಇನ್ಲೆಟ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಔಟ್ಲೆಟ್ ಇದು ಓಕೆ ನೋಡಿ ಇದು ಔಟ್ಲೆಟ್ ಇದು ಇದು ನಿಮಗೆ ಬಿಟಿ 1000 ಪೈ ಇದು 130 ಬಾರ್ ಇದರ ನಿಮಗೆ 6 ಕಾಲ್ ಮೀಟರ್ ಪೈಪ್ ಬರುತ್ತೆ 18 ಅಡಿ ಇರುತ್ತೆ ನಿಮಗೆ ಟೋಟಲ್ಲಿ ಇದು ಇನ್ಲೆಟ್ ಇಟ್ಕೊಳ್ಳಿ ಸರ್ ನೋಡಿ ಇದು ಬೋತ್ ಸೈಡ್ ಒಂದು ಇರುತ್ತೆ ನೋಡಿ ನಟ್ ಇಲ್ಲೂ ಕೂರುತ್ತೆ ನೋಡಿ ಇಲ್ಲೂ ಕೂರುತ್ತೆ ಈ ಸೈಡ್ ಕೂರುತ್ತೆ ನೋಡಿ ಎರಡು ಸೈಡ್ ನಟ್ ಸೇಮ್ ಇರುತ್ತೆ ನೀವು ಎಲ್ಲಿ ಬೇಕಾದರೂ ಫಿಟ್ ಮಾಡ್ಕೋಬಹುದು ಓಕೆನಾ ಫಸ್ಟ್ ನೀವು ಏನು ಮಾಡಿ ಗನ್ ಪೆಂಡಿಂಗ್ ಇರಲಿ ಫಸ್ಟ್ ಏನು ಮಾಡಬೇಕು ಫಸ್ಟ್ ಮೋಟರ್ ಅಂತ ಫಿಟ್ ಮಾಡ್ಕೋಬೇಕು ನೋಡಿ ಸರ್ ಇಲ್ಲಿ ನೋಡಿ ವೀಕ್ಷಕರಿಗೆ ತೋರಿಸಿ ಈ ಥರ ನಟ್ ಕ್ಲೀನಾಗಿ ಕಟ್ ಮಾಡಬೇಕು ರಾಂಗ್ ತಡ ಹಾಕಂಗಿಲ್ಲ ನೋಡಿ ಎರಡು ಬೆಳ್ಳಿಂದ ಹೋಗಬೇಕು ಇದು ಟೈಟ್ ಆಗಬೇಕು ಈಸಿ ಫಿಟ್ ಆಗುತ್ತೆ ಓಕೆನಾ ಆಯಿತು ಫೈನಲಿಗೆ ಇದು ಇಟ್ಕೊಳ್ಳಿ ಒಂದು ಗನ್ ಒಂದು ಮಾತ್ರ ಪೆಂಡಿಂಗ್ ಇಟ್ಕೊಳ್ಳಿ ಏನಕ್ಕಂದರೆ ಸ್ವಲ್ಪ ಹೇರ್ ಔಟ್ ಮಾಡ್ತೀನಿ ಆನ್ ಮಾಡಿ ಓಕೆನಾ ನೋಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ ಆನ್ ಮಾಡಿದ್ಮೇಲೆ ರನ್ ಆಗುತ್ತೆ ಮೋಟ್ರು ಒಂದು ಸಲ ಸಕ್ಷನ್ ತಗೊಂಡು ಅಂದರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಹಾಂ ನೋಡಿ ಆನ್ ಆಯಿತು ಓಕೆನಾ ಇವಾಗ ಆಫ್ ಮಾಡಿದ್ದೀನಿ ಲಾಸ್ಟಿಗೆ ಗನ್ ಫಿಟ್ ಮಾಡ್ಕೊಳ್ಳಿ ಹೇರ್ ಔಟ್ ಆಯಿತು ಇವಾಗ ಗನ್ ಫಿಟ್ ಮಾಡ್ಕೊಳ್ಳಿ ಈ ಥರ ಈಸಿ ನೋಡಿ ಇದು ಅಷ್ಟೇ ಸ್ಮೂತಾಗಿ ಇಟ್ ಮಾಡಬೇಕು ರಾಂಗ್ ತಡಕಂಗಿಲ್ಲ ಟೈಟ್ ಆಯಿತು ನೋಡಿ ಆಟೋ ಕಟ್ ಆಫ್ ಆಗಿದೆ ಮೋಟ್ರು ನೋಡಿ ಆಟೋ ಕಟ್ ಆಫ್ ಆಗಿದೆ ಇವಾಗ ಟ್ರಿಗರ್ ಪ್ರೆಸ್ ಮಾಡಿದಾಗ ಮಾತ್ರ ನಿಮಗೆ ಪವರ್ ಇದು ಆಗುತ್ತೆ ಅಲ್ಲಿ ಏನು ಕಟ್ ಆಗಲ್ಲ ಇವಾಗ ಆನ್ ಮಾಡಿದ್ದೀರಾ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಿಗರ್ ಪ್ರೆಸ್ ಮಾಡಿದಾಗ ಮಾತ್ರ ಪವರ್ ನೀರು ಆಚೆ ಬರುತ್ತೆ ಪ್ಲಸ್ ನಿಮಗೆ ಕರೆಂಟ್ ಬಿಲ್ ಆಗುತ್ತೆ ಮೋಟ್ರ್ ರನ್ ಆಗುತ್ತೆ ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ನೋಡಿ ಇಲ್ಲಿ ಓಕೆನಾ ಇದು ಬಂದ್ಬಿಟ್ಟು ನಿಮಗೆ 15 ಅಡಿ ದೂರ ಹೋಗುತ್ತೆ ಪ್ರೆಜರ್ ಇದು 15 ಅಡಿ ದೂರ ಹೋಗುತ್ತೆ ಓಕೆನಾ ಇದು ಬೇಕಾದ್ರೆ ನೋಡಿ ಇದನ್ನ ಬಂದ್ಬಿಟ್ಟು ನೀವು ಈ ಫೋರ್ಸ್ ಪೈಂಟಿಗೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ ಇದೆಲ್ಲ ಏನು ಮಾಡಬೇಕು ನೀವು ಇದು ಬಂಪರ್ ಹತ್ರ ಯೂಸ್ ಮಾಡಬೇಕು ನೀವು ನೋಡಿ ಇದು ಶಾರ್ಪ್ ಇರುತ್ತಲ್ಲ ರೆಡಿ ಮಾರ್ಲ ನೋಡಿ ಇದು ಶಾರ್ಪ್ ಇರುತ್ತೆ ಇದು ಬಂಪರ್ ಹತ್ರ ಯೂಸ್ ಮಾಡಿದಾರ ಏನೋ ಕೆಸರು ಏನಿದ್ರು ಇದು ಆಚೆ ಬಂದ್ಬಿಡುತ್ತೆ ಎಷ್ಟು ಕೆಸರು ಇದ್ರೂ ಇದು ಕಿತ್ತನ್ ಬಂದ್ಬಿಡುತ್ತೆ ನೋಡಿ ಈಸಿಯಾಗಿ ಬರುತ್ತೆ ಓಕೆನಾ ಇದರಲ್ಲಿ ನೀವು ಸ್ಪ್ರೇ ಮಾಡ್ತೀರಂದ್ರೆ ಸ್ಪ್ರೇ ಮಾಡಿ ನೋಡಿ ಈ ಥರ ಸ್ಪ್ರೇ ಮಾಡ್ಕೋಬೋದು ನೋಡಿ ಇದು ಸ್ಪ್ರೇ ಮಾಡಿ ಸ್ಪ್ರೇ ಆಗುತ್ತೆ ಪೈಂಟಿಗೆ ಮಿರರಿಗೆ ಗ್ಲಾಸಿಗೆ ವಿಂಡೋಸಿಗೆ ಇದನ್ನ ಯೂಸ್ ಮಾಡಿ ಸರ್ ಓಕೆನಾ ಇದರಲ್ಲಿ ಏಟ್ ಬಿಡಲ್ಲ ಓಕೆನಾ ನೋಡಿ ಹೊಡ್ತಾ ಬಿಡಲ್ಲ ಇದರಲ್ಲಿ ಇದು ಸ್ಟಾರ್ಟಿಂಗ್ ಮೋಟರ್ ಅಲ್ಲ ಸರ್ ಇದು ಹಾಂ ಸ್ಟಾರ್ಟಿಂಗ್ ಬಿಟಿ 1000 ಮೋಟರ್ ಇದು ಇದು ಪ್ರೆಜರ್ ನೋಡಿದ್ದೀರಾ ಇರುತ್ತೆ ನಿಮಗೆ ಓಕೆನಾ ಸೊ ಪ್ರೆಜರ್ ಆಗಿಬಿಟ್ರೆ ಎಲ್ಲ ಕಲೆ ಎಲ್ಲ ಹೋಗುತ್ತೆ ಹಾಂ ಎಲ್ಲ ಕಲೆ ಎಲ್ಲ ಹೋಗುತ್ತೆ ನೋಡಿ ಎಷ್ಟು ಈಸಿ ಆಗುತ್ತೆ ನೋಡಿ ನೋಡಿ ಇದರಲ್ಲಿ ಫೋಮ್ ಕ್ಯಾನ್ ಕೂಡ ಫಿಟ್ ಮಾಡ್ಕೋಬಹುದು ಇದು ಕೂಡ ನಿಮಗೆ ಡೆಮೋ ತೋರಿಸ್ತೀನಿ ನೆಕ್ಸ್ಟ್ ಓಕೆನಾ ನೋಡಿ ವೀಕ್ಷಕರೇ ಇದು ನಿಮಗೆ ಬಾಕ್ಸ್ ಅಲ್ಲಿ ಕಾಂಪ್ಲಿಮೆಂಟ್ರಿ ಫ್ರೀ ಆಗಿ ಬರುತ್ತೆ ಇದು ಇದಕ್ಕೆ ಸೋಪ್ ಡಿಸ್ಪೆನ್ಸರ್ ಹತ್ತಾರೆ ಇದಕ್ಕೆ ನೀವು ಡೈರೆಕ್ಟ್ ಗನ್ನಿಗೆ ಫಿಟ್ ಮಾಡ್ಕೋಬಹುದು ಈ ತರ ನೋಡಿ ಈ ತರ ಈಸಿಯಾಗಿ ನೋಡಿ ಸಿಂಪಲ್ ಕುಶನ್ ಪುಲ್ ಓಕೆನಾ ಇದು ಫಿಟ್ ಮಾಡಿ ನೋಡಿ ಇದರಲ್ಲಿ ಹೊಡಿತೀನಿ ಯಾವ ತರ ಬರುತ್ತೆ ನೋಡಬಹುದು ನೀವು ಓಕೆನಾ ಇದರಲ್ಲಿ ಈ ತರ ಬರುತ್ತೆ ನಿಮಗೆ ಓಕೆನಾ ಇದು ನಿಮಗೆ ಸೋಪ್ ಡಿಸ್ಪೆನ್ಸರ್ ಹತ್ತಾರೆ ಇದರಲ್ಲಿ ನಿಮಗೆ ಕಾಂಪ್ಲಿಮೆಂಟ್ರಿ ಫ್ರೀ ಆಗಿ ಬರುತ್ತೆ ಇದರಲ್ಲಿ ನಿಮಗೆ ನೆಕ್ಸ್ಟ್ ಮಾಡಲ್ ಗಟ್ಟಿ ಬರಬೇಕು ಐಸ್ ಕ್ರೀಮ್ ತರ ಬರಬೇಕು ಸಾಫ್ಟ್ ಐಸ್ ಕ್ರೀಮ್ ತರ ಗಟ್ಟಿ ಬರಬೇಕು ಮೊಸರು ತರ ಬೇಕಂದ್ರೆ ಅಡಿಷನಲ್ ಬರುತ್ತೆ ಅದು ನೀವು ತಗೋಬಹುದು ಅದು ಕೂಡ ನಾವು ವಿಡಿಯೋ ಮಾಡ್ತೀವಿ ನೋಡಿ ಸರ್ ಡೆಮೋ ನೋಡಬಹುದು ನೋಡಿ ಈ ಬಾಟಲ್ ನೀವು ಫಿಟ್ ಮಾಡೋಕ್ಕೆ ಇದು ನಾವು ಮುಂದೆಗಡೆ ಗನ್ ಅಡಾಪ್ಟರ್ ತೆಗಿಬೇಕಾಗುತ್ತೆ ಒಂದು ಮಿನಿಟ್ ಹೌದು ನೋಡಿ ಸಿಂಪಲ್ ಇದು ನಾವು ಬಿಚ್ಕೊಳ್ಳೋದು ಈಸಿ ನೋಡಿ ತರ ಬಿಚ್ಕೊಂಡು ಇದಕ್ಕೆ ಒಂದು ಕ್ಯೂ ಆರ್ ಸಿ ಅಡಾಪ್ಟರ್ ಬರುತ್ತೆ ಕ್ಯೂ ಆರ್ ಸಿ ನೋಡಿ ಕ್ಯೂ ಆರ್ ಸಿ ಅಡಾಪ್ಟರ್ ಬರುತ್ತೆ ಸಿಂಪಲ್ ಕೈಯಲ್ಲೇ ಟೆಟ್ ಮಾಡೋದು ಇದಕ್ಕೆ ಸ್ಪಾನರ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಜಸ್ಟ್ ಕೈಯಲ್ಲೇ ಟೆಟ್ ಮಾಡ್ಕೊಳೋದು ಓಕೆನಾ ಆಯಿತು ನೋಡಿ ಇದು ಥರ ಸೇಮ್ ಅದೇ ಥರ ನೋಡಿ ಸೇಮ್ ಈ ಥರ ಪುಷ್ ಮಾಡಿ ಲಾಕ್ ಮಾಡೋದು ನೋಡಿ ಈ ಥರ ಓಕೆನಾ ಇದು ಇದು ನಿಮಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಎಷ್ಟು ಬೇಕಾದರೆ ನಿಮಗೆ ಶಾರ್ಪ್ ಬರುತ್ತೆ ಇದು ಇದು ಬೇಕಾದರೆ ನಿಮಗೆ ಅಗಲ ಬರುತ್ತೆ ಇದರಲ್ಲಿ ಮುಂದೆಗಡೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಎಷ್ಟು ಬೇಕೋ ಅಷ್ಟು ಫೋಮ್ ಬಿಡ್ಕೋಬೋದು ಇದು ನಿಮಗೆ ಟೈಟ್ ಲೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಬರುತ್ತೆ ತಳ್ಳಿಗೆ ಬರುತ್ತೆ ಇದು ಗಟ್ಟಿ ಮತ್ತೆ ತಳ್ಳಿ ಹಾಂ ತಳ್ಳಿ ಇದರಲ್ಲೇ ಇರುತ್ತೆ ನಿಮಗೆ ಓಕೆ ಓಕೆನಾ ನೋಡಿ ಇವಾಗ ಹೊಡಿತೀನಿ ಬನ್ನಿ ಸರ್
ಇಷ್ಟು ಗಟ್ಟಿಯಾಗಿ ಬರುತ್ತೆ ನೋಡ್ಬೋದು ನೀವು. ಓಕೆನಾ ಆಮೇಲೆ ಕ್ಲಾತ್ ತಗೊಂಡು ಫುಲ್ ಕ್ಲೀನ್ ಮಾಡ್ಬಿಟ್ಟು ನೀವು ಮಾಡಕಂತ ಮಾಡ್ಕೋಬಹುದು ಇಲ್ಲ ಅಂತ ಅವಶ್ಯಕತೆ ಇರಲ್ಲ. ನೀವು ಇಲ್ಲ ನಮಗೆ ಸಮಾಧಾನ ಇಲ್ಲ ನಾವು ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಉಚ್ಕೊಂತೀವಿ ಅಂದ್ರೆ ಉಚ್ಕೋಬಹುದು. ಓಕೆನಾ ಆದ್ಮೇಲೆ 5 ಮಿನಿಟ್ ಆದ್ಮೇಲೆ ಒಂದು 5 ನಿಮಿಷ ಬಿಡ್ಬಿಡಿ ಹಂಗೆ ಒಂದು 5 ಮಿನಿಟ್ ಆದ್ಮೇಲೆ ಡೈರೆಕ್ಟ್ ವಾಟರ್ ವಾಶ್ ಮಾಡ್ಬಿಡಿ. ಉಜ್ಬೇಕಾದ್ರೆ ಉಚ್ಕೊಳ್ಳಿ ಇಲ್ಲ ಅಂದ್ರೆ ಅವಶ್ಯಕತೆ ಇರಲ್ಲ. ಉಚ್ಕೋಬೇಕು. ಧೂಳುಗಳಿದ್ರೆ ಮುಜ್ಜಿದ ಅವಶ್ಯಕತೆ ಇರಲ್ಲ. ನೋಡಿ ನಾನು ಇವಾಗ ವಾಶ್ ಮಾಡಿ ತೋರಿಸ್ತೀನಿ ಯಾತ್ರ ನಿಮ್ ಗಾಡಿ ಶೈನಿಂಗ್ ಬರುತ್ತೆ. ಫಾರ್ಮ್ ಲಿಕ್ವಿಡ್ ಬೇರೆ ನಿಮಗೆ ಸೋಪ್ ಆಯಿಲ್ ಎಲ್ಲ ಬರುತ್ತೆ ಅದು ಬೇರೆ ಬೇರೆ ಬರುತ್ತೆ. ಫಾರ್ಮ್ ಲಿಕ್ವಿಡ್ ಅಲ್ಲಿ ನಿಮಗೆ ಶೈನಿಂಗ್ ಯಾವ ಥರ ಬರುತ್ತೆ ನೋಡ್ಬೋದು ಇವಾಗ ನೀವು. ಸರ್ ಅದು ಸಣ್ಣ ಮಿಷಿನ್ ಮನೆ ಪರ್ಪಸ್ಗೆ ನೋಡಿದ್ವಿ ಕಮರ್ಷಿಯಲಿ ಕೇಳ್ತಾ ಇರ್ತೀವಿ. ಹೌದು ಹೌದು. ಇದ್ರ ಫಿಟ್ಮೆಂಟ್ ತೋರಿಸ್ಕೊಡಿ ಸರ್. ಹೌದು ಸರ್ ನೋಡಿ ಇದು ಕಮರ್ಷಿಯಲ್ ಯೂಸರಿಗೆ ಸ್ಪೆಷಲಿ ಕಮರ್ಷಿಯಲ್ ಯೂಸರಿಗೆ ಇದು ಬಂದ್ಬಿಟ್ಟು 230 bar ಅಂತ ಹೇಳ್ತಾರೆ. ಇದಕ್ಕೆ 4 watts ಬರುತ್ತೆ. ಇದು 4000 watts ಬರುತ್ತೆ ಇದು. ಓಕೆನಾ ಇದು ಬಂದ್ಬಿಟ್ಟು ನಿಮಗೆ 3 phase ಬರುತ್ತೆ. 3 phase ಇದೆಲ್ಲ ನಿಮ್ಗೆ ಬಂದ್ಬಿಟ್ಟು ಎಲ್ಲ ಇರೋದು ಮಾಡಲ್ ನಿಮಗೆ ಸಿಂಗಲ್ ಫೇಸ್. ಇದರಲ್ಲಿ ಇನ್ನೊಂದು ಕಮರ್ಷಿಯಲ್ ಮಾಡಲ್ ಬರುತ್ತೆ 180 bar. ಅದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಫೇಸ್ ಇದಾಗುತ್ತೆ. ಇದು ಬಂದ್ಬಿಟ್ಟು ಎಲ್ಲಕ್ಕಿಂತ ಹೆವಿ ಮಾಡಲ್ ಇದು. ಇದು ಟಾಪ್ ಪೆಂಡ್ ಮಾಡಲ್ ಇದು. ಇದು ಬಂದ್ಬಿಟ್ಟು ನೀವು 3 phase ಇದಾಗುತ್ತೆ. ಬನ್ನಿ ಇದು ಯಾವ ಥರ ಫಿಟ್ಟಿಂಗ್ ಅಂತ ಯೂಸ್ ಆಗುತ್ತೆ ನೋಡೋಣ. ನೋಡಿ ವೀಕ್ಷಕರ ಈ ಥರ ಯಾವ ಥರ ಫಿಟ್ ಮಾಡೋದು. ಫಸ್ಟ್ ಇದು ಸೆಕ್ಷನ್ ಪೈಪ್ ಬರುತ್ತೆ ನಿಮಗೆ. ಇದು 3 meter ಬರುತ್ತೆ ಇದು. ಓಕೆನಾ ನೋಡ್ಕೊಳ್ಳಿ. ಫಸ್ಟ್ ಇದು ಇನ್ಲೆಟ್. ಈ ಕಡೆ ಬನ್ನಿ ಸರ್ ನೋಡ್ಕೊಳ್ಳಿ. ಸಿಂಪಲ್ ನೋಡಿ ಇದು ಇನ್ಲೆಟ್. ಓಕೆನಾ ಇದು ಒನ್ಲೆಟ್. ಇದು ಕಡೆ ಫಿಟ್ ಮಾಡೋದು. ದೊಡ್ಡ ಪೈಪ್ ಇದೆ ಇದು 1 inch ಇದು. ನೋಡಿ ಇದು ಔಟ್ಲೆಟ್ ಪೈಪ್ ಇದು. ನೀವು ಇದಕ್ಕೆ ಫಿಟ್ ಮಾಡಬೇಕು. ಓಕೆನಾ ಇಲ್ಲೂ ನಿಮಗೆ ಕ್ಲ್ಯಾಂಪ್ ಕೊಟ್ಟಿರ್ತೀವಿ. ಒಂದು ಕ್ಲ್ಯಾಂಪ್ ಹಾಕ್ಕೊಳ್ಳಿ. ನಾವು ಡೆಮೋಗೋಸ್ಕರ ಇಲ್ಲಿ ಕ್ಲ್ಯಾಂಪ್ ಹಾಕಲ್ಲ. ಓಕೆನಾ ಇದು ಬಂದ್ಬಿಟ್ಟು ಇದು ಫುಟ್ಬಾಲ್ ಬರುತ್ತೆ ನಿಮಗೆ ಫಿಲ್ಟರ್. ದೊಡ್ಡ ಫಿಲ್ಟರ್ ಜಂಬೋ ಥರ ಬರುತ್ತೆ. 2 filters ಬರುತ್ತೆ. ಇದು ಬಂದ್ಬಿಟ್ಟು ನಲ್ಲಿಗೆ ಬೇಕಾದ ನಲ್ಲಿಗೂ ಹಾಕ್ಕೋಬೋದು. ಇದು ಸಂಪಿಗೆ ಬಿಡ್ಕೋಬೋದು. ಇದು ಅಡಿಷನಲ್ ಇರುತ್ತೆ ನಿಮಗೆ ಇದರಲ್ಲೇ. ಇದನ್ನು ನೀವು ಟೈಟ್ ಮಾಡ್ಕೋಬೋದು. ಇದು ನೋಡಿ ಥರ ಎರಡು ಫಿಲ್ಟರ್ ಇರುತ್ತೆ. ಹಾಂ ಕ್ಲಿಯರಾಗಿ ಬರೋಕ್ಕೆ. ವಾಚಿ ಹುಳ ಏನಿದ್ರು ಇದರ ನಿಮಗೆ ಏನಾಗುತ್ತೆ ಸೇವ್ ಆಗಿಬಿಡುತ್ತೆ. ಸಕ್ಷನ್ ಆಗಲ್ಲ. ಫಿಟ್ ಮಾಡಿ ಸೇಮ್ ಇದೇ ಥರ ಹಾಕ್ಕೊಳ್ಳೋದು. ಓಕೆನಾ ನೋಡಿ ಹಾಕ್ಬಿಟ್ಟಿದ್ದೀನಿ. ತೊಗೊಂಡೋಗಿ ಇಲ್ಲಿ ಸಂಪಿಗೆ ಬಗೆಟಿಗೆ ಡೈರೆಕ್ಟ್ ನಲ್ಲಿಗೆ ಬೇಕಾದ ನಲ್ಲಿ ಎಲ್ಲಿ ಬೇಕಾದ ನೋಡಿ ಸಿಂಪಲ್ ಥರ ಬಿಟ್ಕೋಬಿಡೋದು ಈಸಿ. ನೋಡಿ ಇದು ಸೆಕೆಂಡ್ ಒನ್. ಇದು ಔಟ್ಲೆಟ್ ಪೈಪ್. ಇದು ಒಂದು ಸೈಡ್ ನಿಮಗೆ QRC ಬರುತ್ತೆ. ಇದು ಗನ್ ಕೂರೋ ಅಂತ ಜಾಗ ಇದು. ಇದು ನೋಡಿ ನಟ್ ಸಿಸ್ಟಮ್ ಬರುತ್ತೆ. ಇದನ್ನು ಮಿಷಿನ್ ಹತ್ರ ಫಿಟ್ ಮಾಡೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ ಈಸಿಯಾಗಿ ಫಿಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫಿಟ್ ಮಾಡ್ತಾ ಇದ್ದೀನಿ. ಇದು ನಟ್ ಸಿಸ್ಟಮ್ ನೋಡಿ ಸ್ಮೂತಾಗಿ ಹೋಗುತ್ತೆ. ರಾಂಗ್ ತಡಕಂಗಿಲ್ಲ. ನೋಡಿ ವೀಕ್ಷಕರೇ ಇದು ನಿಮಗೆ ಟ್ರಾನ್ಸ್ಪೋರ್ಟ್ ಕ್ಯಾಪ್ ಬರುತ್ತೆ. ಇದು ಇದು ನೀವು ಫಿಟ್ ಮಾಡುವಾಗ ಎಲ್ಲ ಸೆಟಪ್ ಮಾಡಿದ್ಮೇಲೆ ಇದು ನಾವು ನಿಮಗೆ ಹೇರ್ ಕ್ಯಾಪ್ ಕೊಟ್ಟಿರ್ತೀವಿ ಇದರಲ್ಲಿ. ಓಕೆನಾ ಇದು ಹೇರ್ ಕ್ಯಾಪ್ ನೀವು ಫಿಟ್ ಮಾಡ್ಕೋಬೇಕು ಇದಕ್ಕೆ. ಓಕೆನಾ ನೋಡ್ಕೊಳ್ಳಿ. ಇದು ಗೊತ್ತಾಗ್ತದೆ ನೋಡಿ ಇಲ್ಲಿ ಬಟನ್ ಎಲ್ಲ ಕಿತ್ತು ಅದಕ್ಕೆ ಇದನ್ನು ಫಿಟ್ ಮಾಡ್ಕೋ. ಇದನ್ನು ಫಿಟ್ ಮಾಡ್ಕೋಬೇಕು ಯಾವಾಗ ನೀವು ಸೆಟಪ್ ಮಾಡ್ತೀರಾ. ಸೆಟಪ್ ಆದಮೇಲೆ ಇದು ನೋಡಿ ವೀಕ್ಷಕರೇ ಇದು ಆಯಿಲ್ ಕೂಲಿಂಗ್ ಇರುತ್ತೆ. ಇದು ನೀವು ಆಯಿಲ್ ಕೂಲಿಂಗ್ ಯಾವಾಗ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ಟೈಮ್ ನೀವು 30 hours ಚೇಂಜ್ ಮಾಡಬೇಕಾಗುತ್ತೆ ಫಸ್ಟ್ ಟೈಮ್. ಓಕೆನಾ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಂಡಿಕೇಟ್ ಆಗ್ತಾ ಇರುತ್ತೆ ಇಲ್ಲಿ ಬ್ಲ್ಯಾಕ್ ಥರ ಬಂದ್ಬಿಡುತ್ತೆ ನಿಮಗೆ. ಯಾವ ಥರ ನಮ್ಮ ಅಲ್ಲಿ 2-wheeler ಇಂಡಿಕೇಟ್ ಮಾಡುತ್ತೆ ಅದೇ ಥರ ಇದರಲ್ಲೂ ಇಂಡಿಕೇಟ್ ಮಾಡುತ್ತೆ. ಇದು ಆಯಿಲ್ ಕೂಲಿಂಗ್ ಮೋಟರ್ ಇರುತ್ತೆ. ಸೊ ನೀವು ಫಸ್ಟ್ ಟೈಮ್ 30 hours ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು 50 hours ಚೇಂಜ್ ಮಾಡ್ಕೋಬೋದು. ಎಷ್ಟು ಎಮ್ ಎಲ್ ಇಡ್ಸು ಸರ್ ಇದು? ಇದರಲ್ಲಿ ನೀವು 300-400 ml ಇಡಿಸುತ್ತಾರೆ. 300-400 ml ಬೈಕ್ ಬೈಕ್ ಥರ ಸೇಮ್ ಲೈಕ್ ಬೈಕ್ ಸರ್. ಓಕೆನಾ ನೋಡಿ ಈ ಥರ ನಿಮಗೆ ಅರ್ಧಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಇಂಡಿಕೇಟ್ ಇದೆ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಫುಲ್ ತುಂಬ ತುಂಬಬೇಡಿ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಓಕೆನಾ ಇದು ಆಯಿಲ್ ಕ್ಯಾಪ್ ಗೊತ್ತಾಗುತ್ತೆ ಅಲ್ಲ. ವೀಕ್ಷಕ ನೋಡಿ ಇದು 3 phase MCB ಇರುತ್ತೆ. ಇದು ಸ್ಟಾರ್ಟರ್ ಇರುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ಟಾರ್ಟರ್ ಯೂಸ್ ಮಾಡಬೇಕು. ಯಾಕೆ ಗೊತ್ತಾ ಇದು 3 phase ಅದಕ್ಕೋಸ್ಕರ ನೋಡಿ ಇಲ್ಲಿ ಕಮರ್ಷಿಯಲ್. ಎಸ್ ಸರ್. ಸೊ ಇಲ್ಲಿ MCB ಹಾಕೊಂಡಿದ್ದೀವಿ. ಒಂದು ಸ್ಟಾರ್ಟರ್ ಫಿಟ್ ಮಾಡಿದ್ವಿ. ನೋಡಿ ಸ್ಟಾರ್ಟರ್ ಆನ್ ಮಾಡ್ತಾ ಇದ್ದೀನಿ. ನೋಡಿ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡ್ಕೊಂಡೆ ಬನ್ನಿ ಬನ್ನಿ ಸರ್. ನೋಡಿ ಇಲ್ಲಿ ನಾವು ಪ್ಲಗ್ ಹಾಕೊಂಡಿದ್ದೀವಿ. ಈ ಥರ ನೀವು ಪ್ಲಗ್ ಹಾಕೋಬೋದು. ಎಸ್ ಸರ್. ದೊಡ್ಡ ಪ್ಲಗ್ ಇನ್ ಕನೆಕ್ಷನ್. ಹಾಂ ಯಾವ ಥರ 15 amp ಪ್ಲಗ್ ಕೊಂಡು ಹಾಕೊಳ್ಳಿ ಸರ್. 15-16 amp ಪ್ಲಗ್ ಇದ್ರ ಹಾಕೋಬೋದು ನೀವು. ಓಕೆ ಸಣ್ಣದಕ್ಕೆ ಹಾಕಂಗಿಲ್ಲ. ಹಾಕಂಗಿಲ್ಲ. 15 amps ಹಾಕೋಬೇಕು. ನೋಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಸರ್ ಇಲ್ಲಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಇಲ್ಲೊಂದು ನಿಮಗೆ MCB ಇರುತ್ತೆ. ಏನಾದರೂ ಕರೆಂಟ್ ಫ್ಲಕ್ಚುಯೇಷನ್ ಆಯ್ತಂದರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಇದು ನಿಮಗೆ ಮ್ಯಾನ್ಯುವಲ್ ಆಟೋ. ಓಕೆನಾ ಆ ಥರ ಇರುತ್ತೆ. ಇದು ನೀವು ಆಟೋ ಬೇರೆ ಆಟೋ ಇಕ್ಕೋದು ಮ್ಯಾಲೆ ಬೇಗ ಮ್ಯಾನಲ್ಲಿ ಇಕ್ಕೋಬೋದು. ನೋಡಿ ಫಸ್ಟ್ ಆನ್ ಮಾಡ್ತಾ ಇದ್ದೀನಿ. ಆನ್ ಆಯಿತು. ಇದು ನಿಮಗೆ ವೋಲ್ಟೇಜ್ ತೋರಿಸುತ್ತೆ. ಇದು ನಿಮಗೆ ಆಟೋ ಮ್ಯಾನ್ಯುವಲ್. ಆಟೋ ಅಂದರೆ ಏನಂದರೆ ಟ್ರಿಗರ್ ಪ್ರೆಸ್ ಮಾಡಿದಾಗ ಮಾತ್ರ ನಿಮಗೆ ಮೋಟರ್ ಯೂಸ್ ಆಗುತ್ತೆ.
ಮ್ಯಾನುವಲ್ ಅಂದ್ರೆ ಕಂಟಿನ್ಯೂಸ್ಲಿ ಮೋಟರ್ ಅನ್ ಆಗುತ್ತೆ. ನೀವು ಯೂಸ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ನೋಡಿ, ಫಸ್ಟ್ ನೀವು ಈ ತರ ಹೇರ್ ಔಟ್ ಮಾಡ್ಬೇಕು ಸರ್. ಫಸ್ಟ್ ಮೋಟರ್ ಆನ್ ಮಾಡ್ತಾನೆ, ಗನ್ ಫಿಟ್ ಮಾಡಂಗಿಲ್ಲ. ಫಸ್ಟ್ ಹೇರ್ ಔಟ್ ಮಾಡ್ಕೊಳ್ಳಿ, ಅದ ನಂತರ ನೀವು ಆಫ್ ಮಾಡಿ ಆಮೇಲೆ ಗನ್ ಫಿಟ್ ಮಾಡ್ಕೋಬೇಕು. ನೋಡಿ, ಆಫ್ ಮಾಡಿದ್ದೀವಿ, ಗನ್ ನಿಮಗೆ ಈ ಥರ ಬರುತ್ತೆ. ಕ್ಯೂ ಆರ್ ಸಿ ಸಿಸ್ಟಮ್ ಗನ್ ಬರುತ್ತೆ, ಈ ಥರ ಫಿಟ್ ಮಾಡ್ತೀವಿ. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ ಎಸ್ ಸರ್, ನೋಡಿ ಈ ಥರ. ಹಾಂ, ಓಕೆನಾ? ಇದು ನಿಮಗೆ ಅಡಿಷ್ನಲ್ ಎಕ್ಸ್ಟ್ರಾ ರಾಡ್ ಬರುತ್ತೆ, ಇದನ್ನ ಇದರಲ್ಲಿ ಟೈಟ್ ಮಾಡ್ಕೋಬೇಕು. ಪ್ರೆಷರ್ ಜಾಸ್ತಿ ಇರೋದ್ರಿಂದ ರಾಡ್ ಎಕ್ಸ್ಟೆನ್ಷನ್ ರಾಡ್ ಕೊಟ್ಟಿದೆ. ಹೌದು ಸರ್. ನೋಡಿ ವೀಕ್ಷಕರೇ, ಗನ್ ಎಲ್ಲ ಫಿಟ್ ಆಗಿದೆ. ಇವಾಗ ನೀವು ಅಡಾಪ್ಟರ್ ಫಿಟ್ ಮಾಡ್ತೀನಿ ನೋಡಿ. ಇದು ಇದರಲ್ಲಿ ಏನು ಅಡಾಪ್ಟರ್ ಸರ್? ಇದು ಸರ್, ಇದು ಯಾವ ಥರ ನಿಮಗೆ ಸ್ಪ್ರೇ ಬೇಕಾಗಿ ಸ್ಪ್ರೇ ಬರುತ್ತೆ ನಿಮಗೆ? ನಾಲ್ಕು ಥರ ಇದೆ ಇದರಲ್ಲಿ. ಹೌದು ಸರ್, ನಾಲ್ಕು ಥರ ಇರುತ್ತೆ. ಇದು ಫಿಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ. ಇವಾಗ ಹೊಡಿತೀನಿ ನೋಡ್ಕೊಳ್ಳಿ ಸರ್. ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಎಷ್ಟು ನೋಡಿ, ಎಷ್ಟು ಪಾಚಿ ಇದ್ರು ಪಾಚಿ ಕ್ಲೀನ್ ಮಾಡ್ಬೋದು. ನೋಡ್ತಾ ಇದ್ದೀರಾ ನೀವು ನೋಡಿ, ಎಷ್ಟು ಡೀಪ್ ಕ್ಲೀನ್ ಆಗುತ್ತೆ ನೋಡಿ. ಈ ತರ ಕ್ಲೀನ್ ಆಗುತ್ತೆ. ಹೌದು ಸರ್. ಕೆಲವ್ ಜನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅವರು ಕೂಡ ತಗೊಂಡೋಗ್ತಾರೆ. ನೋಡಿ ಇದು, ಇದು ನೋಡಿ ಸರ್, ನೋಡ್ತಾ ಇದ್ದೀರಾ ಎಷ್ಟು ಶಾರ್ಪ್ ಇದೆ ಸರ್. ಎಷ್ಟು ಶಾರ್ಪ್ ಇರುತ್ತೆ, ಎಷ್ಟು ಗಲೀಜಿದ್ರು ಕಿತ್ಕೊಂಡು ಬಂದ್ಬಿಡುತ್ತೆ ನೋಡಿ ಸರ್. ಇದು ನೀವು ಬಿಲ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅವರು ಪಾಚಿ ಎಲ್ಲ ತೆಗಿತಾರೆ, ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳಿ, ಅದೆಲ್ಲ ಯೂಸ್ ಮಾಡ್ಕೋಬಹುದು ನೀವು. ಸೊ ಇದು ಸೆಕೆಂಡ್ ಒನ್ ಯಾವ ಥರ ಸರ್? ಸ್ವಲ್ಪ ಇದಕ್ಕೆ ಸ್ವಲ್ಪ ನಿಮಗೆ ಲೈಟ್ ಸ್ಪ್ರೇ ಆಗುತ್ತೆ ಇದರಲ್ಲಿ. ಇದನ್ನು ಕಾರಿಗೆಲ್ಲ ಯೂಸ್ ಮಾಡ್ಕೊಳ್ಳಿ ಸರ್. ಇದು ಕಾರಿಗೆ ಯೂಸ್ ಆಗುತ್ತೆ. ಹೌದು ಸರ್, ಸೆಕೆಂಡ್ ಒನ್. ಹೌದು ಸರ್. ನೋಡಿ ಯಾವ ಥರ ಸ್ಪ್ರೇ ಆಗುತ್ತೆ, ನೀರು ಜಾಸ್ತಿ ಖರ್ಚಾಗಲ್ಲ ಸರ್ ನಿಮಗೆ. ಪ್ರೆಷರ್ ವಾಷರಲ್ಲಿ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಖರ್ಚಾಗಲ್ಲ. ಎಸ್ ಸರ್. ನೋಡಿ ಈ ಥರ ಡೀಪ್ ಕ್ಲೀನ್ ಆಗುತ್ತೆ, ಎಷ್ಟು ಕೊಳೆ ಇದೆ ಒಬ್ಬರು ನೋಡಿ. ಇದು ಮೂರನೇದು ಹಾಕ್ತಾ ಇದ್ದೀನಿ, ಮೂರನೇ ದಿನ ಫುಲ್ ಸ್ಪ್ರೇ ಇದು. ಹೌದು, ನೋಡಿ ಇದೆಲ್ಲ ರೋಲಿಂಗ್ ಆಗುತ್ತೆ. ಇದು ನೀರು ತಿರುಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ, ರೋಲಿಂಗ್ ಆಗ್ತಾ ಇರುತ್ತೆ. ಸ್ಮೂತಾಗಿ ವರ್ಕ್ ಮಾಡ್ಬೋದು ಸರ್, ಎಷ್ಟು ಕಾರ್ ಇರಲಿ ಟೂ ವೀಲರ್ ಇರಲಿ ಅನ್ಲಿಮಿಟೆಡ್ ಬಳಸ್ಬೋದು. ಇದಕ್ಕೆ ಟೈಮಿಂಗ್ ಇಲ್ಲ, ಏನಿಲ್ಲ, ಆಟೋ ಕಟ್ ಆಫ್ ಆಗುತ್ತೆ ಆ ಥರ ಏನಿರಲ್ಲ, ಅನ್ಲಿಮಿಟೆಡ್ ಬಳಸ್ಬೋದು. ಆ ಥರ ಏನಾಗಲ್ಲ ಸರ್, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಫೋರ್ತ್ ಒನ್, ಲಾಸ್ಟ್ ಒನ್ ಇದು. ಸೊ ಇನ್ನ ಫುಲ್ ಸ್ಪ್ರೇ ಆಗುತ್ತೆ. ಎಸ್ ಸರ್. ಇದು ಫುಲ್ ಸ್ಪ್ರೇ ಆಗುತ್ತೆ. ಎಸ್ ಸರ್. ಹೂವಿನ ಗಿಡಗಳಿಗೆ ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ ನಿಮಗೆ. ಫ್ಲೋರಿಗೆಲ್ಲ ಯೂಸ್ ಮಾಡ್ಕೋಬೋದು, ಮನೆ ದಿವಸ ಕ್ಲೀನ್ ಮಾಡ್ತೀನಿ ಅಂತವ್ರು ಯೂಸ್ ಮಾಡ್ಕೋಬೋದು. ಗಾರ್ಡನ್ ಕ್ಲೀನ್ ಮಾಡ್ಕೋದು, ರೂಫ್ ಟಾಪ್ ಕ್ಲೀನ್ ಮಾಡ್ಕೋಬೋದು. ಮನೆಯಲ್ಲಿ ಪಾಚಿ ಇದೆ ಈ ಥರ, ಪಾಚಿ ಎಲ್ಲ ಡೀಪ್ ಕ್ಲೀನ್ ಆಗುತ್ತೆ ನೋಡಿ. ಕ್ಲಿಯರ್ ಆಗ್ತಾ ಇದೆ, ಗಲೀಜ್ ಆಗುತ್ತೆ ತುಂಬ. ಎಲ್ಲೆಲ್ಲಿ ನೀರು ಬಿಡ್ತಾ ಇದೀವಿ ಅಲ್ಲೆಲ್ಲ ಕ್ಲಿಯರ್ ಆಗ್ತಾ ಇದೆ. ಎಸ್ ಸರ್. ನೋಡಿ ಎಷ್ಟು ಡೀಪ್ ಕ್ಲೀನ್ ಆಗುತ್ತೆ, ಎಷ್ಟು ಕೊಳೆ ಅದನ್ನು ಕಿತ್ತು ಹೋಗ್ಬಿಡುತ್ತೆ ಸರ್. ನೋಡಿ ವೀಕ್ಷಕರೇ, ಇದು ಪ್ರೊಫೆಷನಲ್ ಫೋಮ್ ಕ್ಲೀನರ್ ಅಂತ ಹೇಳ್ತಾರೆ. ಇದಕ್ಕೆ ನೀವು 100:9 ml ನೀರು ಹಾಕೋಬಹುದು. ನೀವು 100 ml ನೀವು ಲಿಕ್ವಿಡ್ ಹಾಕೊಂಡ್ರೆ 9 ml ನೀವು 900 ml ನೀರು ಮಿಕ್ಸ್ ಮಾಡ್ಕೋಬಹುದು. ಇದು ನೋಡ್ಕೊಳ್ಳಿ, ಇದು ಪ್ರೊಫೆಷನಲ್ ಫೋಮ್ ಕ್ಲೀನರ್. ಇದು ನೋಡಿ ಯಾವ ಥರ ನಿಮಗೆ ಸಾಫ್ಟ್ ಐಸ್ ಕ್ರೀಮ್ ಥರ ಬರುತ್ತೆ ಸರ್, ಎಷ್ಟು ಗಟ್ಟಿಯಾಗಿ ಬರುತ್ತೆ ನೋಡಿ ಸರ್. ನೋಡ್ತಾ ಇದ್ದಾರೆ ವೀಕ್ಷಕರೇ, ನೋಡಿ ಈ ಥರ ನಿಮಗೆ ಮಜ್ಜಿಗೆ ಮಸ್ತು ಥರ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ನಿಮಗೆ ಗಟ್ಟಿಯಾಗಿ ಬರುತ್ತೆ. ಕಾರ್ ಕಲರ್ ಗ್ರೀನ್ ಕಲರ್ ಆಯ್ತಲ್ಲ ಸರ್, ಯಾವ ಕಲರ್ ಅಂತಾನೆ ಗೊತ್ತಾಗ್ತಿಲ್ಲ, ಆ ಥರ ಆಗಿದೆ. ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಥಿಕ್ ಆಗಿ ಫೋಮ್ ಆಗಿದೆ ನೋಡಿ ಸರ್, ಎಷ್ಟು ಗಟ್ಟಿಯಾಗಿ ಬರುತ್ತೆ ನೋಡಿ. ಇದೆ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ನೋಡ್ಬೋದು ನೀವು. ನೋಡಿ ಹೈ ಕ್ವಾಲಿಟಿ ಇದು ಫಾರ್ಮ್ ಲಿಕ್ವಿಡ್ ಬರುತ್ತೆ ಇದು, ಇದರಲ್ಲಿ ನೀವು ಉದ್ಯೋಗ ಪಡೆಯೋದು ಅವಶ್ಯಕತೆನೇ ಇರಲ್ಲ ಸರ್. ಓಕೆನಾ? ಈ ಥರ ಇರುತ್ತೆ ನಿಮಗೆ, ನೋಡ್ಬೋದು ತುಂಬ ಗಟ್ಟಿ ಇದೆ ಬಿಡಿ ಸರ್. ಇದು ನೋಡಿದ ತಕ್ಷಣ ಖುಷಿ ಆಯ್ತು. ಸೊ ಈ ತರ ಇದ್ರೆ ಗಾರಲ್ಲಿರೋ ಗಲೀಜು ಗಿಲೀಜು ಎಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ಸರ್. ನಮ್ಮನ್ನೇ ದೂಕ್ತಾ ಇದೆಯಲ್ಲ ಸರ್ ಇದು. ಹೌದು ಸರ್, ಅಷ್ಟು ಬೇಜಾರು ಇದೆ. ಇದು ಸ್ಪೆಷಲಿ ಗ್ಯಾರೇಜ್ ವರ್ಕರ್ಸ್ಗೆ, ಟೂ ವೀಲರ್ ಗ್ಯಾರೇಜ್ ಅವರು ಸರ್ವಿಸ್ ಮಾಡೋರು, ಕಾರ್ ಸರ್ವಿಸ್ ಮಾಡೋರಿಗೆ
ಇದು ಈಸಿಯಾಗಿ ವರ್ಕ್ ಮಾಡಬಹುದು ಇದರಲ್ಲಿ ಸೆಕೆಂಡ್ಸ್ ಅಲ್ಲಿ ಆರಾಮಾಗಿ ಬಾಡಿ ಕ್ಲೀನ್ ಮಾಡ್ಬಿಡ್ಬೋದು ಹೌದು ಸರ್ 2 ಸೆಕೆಂಡ್ಸ್ ಅಲ್ಲಿ 1 ನಿಮಿಷದಲ್ಲಿ ನೀವು ಕಾರ್ ವಾಶ್ ಮಾಡಬಹುದು ಐಸ್ ಕ್ರೀಮ್ ತರ ಬಿಳ್ತಾ ಇದೆ ಅಲ್ಲ ಸರ್ ಫೋಮ್ ಹೌದು ಸರ್ ನೋಡಿ ನೋಡಿ ಸರ್ 5 ಮಿನಿಟ್ ಆದ್ಮೇಲೆ ಡೈರೆಕ್ಟ್ ವಾಟರ್ ವಾಶ್ ಮಾಡ್ಬಿಡೋದು ಓಕೆನಾ ನೋಡಿ ಬನ್ನಿ ಇದೆ ತೋರಿಸಿ ನೋಡಿ ಉಳಿತಾ ಇದೆ ಗಾಡಿ ಮಾತ್ರ ಕೈಯಲ್ಲಿ ಮುಟ್ಟ ಅವಶ್ಯಕತೆ ಇರಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿರುತ್ತೆ ಸೋ ಕ್ಲಿಯರ್ ಆಗಿದೆ ಸರ್ ಶೈನಿಂಗ್ ಕೂಡ ಬರ್ತಾ ಇದೆ ಸರ್ ಇದು ಹೌದು ಫೋಮ್ ಕ್ವಾಲಿಟಿ ಚೆನ್ನಾಗಿದೆ ಹಾ ಫೋಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಥಿಕ್ ಇರುತ್ತೆ ಮೊಸರು ಬಂದಂಗ ಬರುತ್ತೆ ಮತ್ತೆ ಐಸ್ ಕ್ರೀಮ್ ಫೋಮ್ ಅಂತ ಹೇಳ್ತೀವಿ ನಾವು ಇದು ಸೋ ಇದರಲ್ಲಿ ವ್ಯಾಕ್ಸ್ ಮಿಕ್ಸಿಂಗ್ ಆಗಿರುತ್ತೆ ಸರ್ ಓಕೆ ಸೋ ವ್ಯಾಕ್ಸ್ ಮಿಕ್ಸ್ ಆಗಿರುತ್ತೆ ಸೋ ವಾಶ್ ನೀವು ರಬ್ ಮಾಡೋ ಅವಶ್ಯಕತೆನೂ ಇರಲ್ಲ ತಿರುಗಾ ಪಾಲಿಶ್ ವ್ಯಾಕ್ಸಿಂಗ್ ಹಾಕೋ ಅವಶ್ಯಕತೆ ಇರಲ್ಲ ಸರ್ ಪೇಂಟ್ ಏನು ಹಾಳಾಗಲ್ವಾ ಸರ್ ಸರ್ ಪೇ 100% pH ನ್ಯೂಟ್ರಲ್ ಕೆಲವರು ಗೊತ್ತಿರುತ್ತೆ ಯಾರು ಡಿಟೈಲಿಂಗ್ ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ pH ನ್ಯೂಟ್ರಲ್ ಇದೆ ಶಾಂಪೋ ಸೋ ಹಾಗಾಗಿ ನಿಮಗೆ ಫೋಮ್ ಲಿಕ್ವಿಡ್ ಅಲ್ಲಿ ಯಾವುದೇ ತರ ನಿಮಗೆ ಪೇಂಟ್ ಇದಾಗದಿರಲಿ ವಾಟರ್ ಮಾರ್ಕ್ ಬೀರದಿರಲಿ ಇರಲ್ಲ ಪೇಂಟ್ ಡಲ್ ಕೂಡ ಆಗಲ್ಲ ಡಲ್ ಕೂಡ ಆಗಲ್ಲ ಮತ್ತೆ ಇದು ನೋಡಿ ಸರ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದು ಒಂದು 3 ಫೇಸ್ ಮಾಡೆಲ್ 230 ಬಾರ್ ನಿಮಗೆ ಲೈವ್ ಡೆಮೋ ಕೊಟ್ಟಿರೋದು ಅದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಅದು ಕಾರ್ಸ್ ವರ್ಲ್ಡ್ ಕನ್ನಡ ಚಾನೆಲ್ ಅಲ್ಲಿ ಮಾತ್ರ ಸೋ ಪ್ರೆಷರ್ ವಾಷರ್ ಇವಾಗ ಯಾರು ಹೊಸದಾಗಿ ವಾಟರ್ ವಾಶ್ ಅಥವಾ ಡಿಟೈಲಿಂಗ್ ಸ್ಟುಡಿಯೋ ಮಾಡ್ತಿದಾರೋ ಅವರಿಗೆ ಸಖತ್ ಯೂಸ್ಫುಲ್ ಕೂಡ ಆಗುತ್ತೆ ಹೌದು ಸರ್ ಫ್ರೆಂಡ್ಸ್ ಇಷ್ಟೆಲ್ಲ ಡೆಮೋ ಎಲ್ಲ ನೋಡಿದ್ವಿ ಫೋಮ್ ಕೂಡ ಹಾಕೆಲ್ಲ ನೋಡಿದ್ವಿ ಕೊನೆಗೆ ಎಲ್ಲರೂ ಪ್ರೈಸ್ ಏನು ಅಂತ ಎಲ್ಲ ಕೇಳ್ತಾ ಇರ್ತೀರಾ ಸೋ ಲಾಸ್ಟ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ವಿ ಸರ್ ಪ್ರೈಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಪ್ರೈಸ್ ನೋಡಿ ಇದು ಬೇಸಿಕ್ ಮಾಡೆಲ್ BT 1000 ನಾರ್ಮಲ್ ಎಲ್ಲಾ ವರ್ಗದವರು ಎಲ್ಲರೂ ಯೂಸ್ ಮಾಡೋ ಅಂತ ಮೋಟರ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನಮ್ಮತ್ರ ಇದು ಸೋ ಇದರದು MRP ನಿಮಗೆ ತೋರಿಸಿದ್ರೆ 8,500 ರೂಪಾಯಿ ಸ್ಟಾರ್ಟಿಂಗ್ 8,500 ಇತ್ತು ಹೌದು ಹೌದು ಸೋ ಇದು ಆಫರ್ ಪ್ರೈಸ್ ಅಲ್ಲಿ 6,000 ರೂಪಾಯಿ ಕೊಡ್ತಾ ಇದೀವಿ ಓಕೆ ಮತ್ತೆ 6,000 ರೂಪಾಯಿಗೆ ನಿಮಗೆ ಏನೇನು ಬರ್ತಾ ಇದೆ ಅಂದ್ರೆ ಸೋ ಇದು ನೋಡಬಹುದು ನೀವು 6 ಮೀಟರ್ ನಿಮಗೆ ಹೋಸ್ ಪೈಪ್ ಬರ್ತಾ ಇದೆ ಸೆಕ್ಷನ್ ಪೈಪ್ ಫಿಲ್ಟರ್ ಗನ್ ಅಲಾಂಗ್ ವಿತ್ ವಾರಂಟಿ ಕಾರ್ಡ್ ಸೋ 1 ಇಯರ್ ಗ್ಯಾರಂಟಿ ಇರುತ್ತೆ ಸರ್ ನಿಮಗೆ ಇದರಲ್ಲಿ ಇದು ವಾರಂಟಿ ಕಾರ್ಡ್ ಇಂಪಾರ್ಟೆಂಟ್ ಮತ್ತೆ GST ಬಿಲ್ ಇದು ಒಂದು ಗ್ಯಾಪ್ ನ ಇಟ್ಕೊಳ್ಳಿ ಈ ವಾರಂಟಿ ಕಾರ್ಡ್ GST ಬಿಲ್ ಕೊಟ್ಟಿರ್ತಾರೆ ಅವರೇ ಮ್ಯಾನುಫ್ಯಾಕ್ಚರರ್ ಇದ್ರೇನೆ ಕೊಡೋದು ಬೇರೆಯವರು ನಮ್ಮತ್ರದಿಂದ ತಗೊಂಡು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸುಮಾರು ಜನ ಇದ್ದಾರೆ ಸೇಮ್ ಬ್ರ್ಯಾಂಡ್ ಸೇಲ್ ಮಾಡ್ತಾರೆ ಅವರದೇ ಆದಂಥ ಕ್ವಾಲಿಟಿ ಕೊಡ್ತೀವಿ ನಮಗೆ ಆದಂಥ ಕ್ವಾಲಿಟಿ ಕೊಡ್ತೀವಿ ಡಿಪೆಂಡ್ ಇರುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ನೋ ಗ್ಯಾರಂಟಿ ನೋ ವಾರಂಟಿ ಕ್ವಾಲಿಟಿನೇ ಡಿಫ್ರೆನ್ಸ್ ಇರುತ್ತೆ ಆದರೆ ನಾವು ಕ್ವಾಲಿಟಿ ನೀವು ಸ್ಪೇರ್ಸ್ ನೋಡಿದಿರ ಎಲ್ಲ ಸೊ ಒಂದು ಆಫರ್ ಪ್ರೈಸಲ್ಲಿ ನಿಮಗೆ 6,000 ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ಕಾರ್ಸ್ ವರ್ಲ್ಡ್ ಕನ್ನಡ ಚಾನೆಲ್ ವ್ಯೂವರ್ಸ್ಗೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಒಂದು 200 ರುಪೀಸ್ ಆಫ್ ಕೊಡ್ತಾ ಇದ್ದೀವಿ ಸರ್ ಸರ್ 5,800ಗೆ ಈ ಕಾಂಬೋ ಸಿಗುತ್ತೆ ಜೊತೆಯಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀವಿ 400 ರುಪೀಸ್ ವರ್ತ್ ಸರ್ pH ನ್ಯೂಟ್ರಲ್ ಇರೋದು ಫೋಮ್ ಲಿಕ್ವಿಡ್ ಅಬ್ಸೊಲ್ಯೂಟ್ಲಿ ಫ್ರೀ ಸೊ ನಮ್ಮ ಚಾನೆಲ್ ಇಂದ ಕಾರ್ಸ್ವರ್ಡ್ ಕನ್ನಡ ಕಡೆಯಿಂದ ಹಾಂ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಶಾಟ್ ತೋರಿಸ್ಬೇಕು ಸರ್ ನಮಗೆ ಓಕೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಶಾಟ್ ತೋರಿಸಿದ್ರೆ ನಿಮಗೆ ಆ ಆಫರ್ ಅಲ್ಲಿ ಕೊಡ್ತೀರಾ ಇಲ್ಲ 6,000 ಆಫರ್ ಅಲ್ಲಿ ಬರೀ ಪ್ರೆಷರ್ ವಾಷರ್ ಮಾತ್ರ ಕೊಡ್ತೀವಿ ಫೋಮ್ ಲಿಕ್ವಿಡ್ ಜೊತೆ ನಿಮಗೆ ಸಿಗುತ್ತೆ ಇದು ಗ್ಯಾರಂಟಿ ಅಲಾಂಗ್ ವಿತ್ GST ಬಿಲ್ ಸೊ ಇದರಲ್ಲಿ ಒಂದು ಇನ್ನೊಂದು ಆಫರ್ ಇದೆ ಓಕೆ ಸೊ ಇದರಲ್ಲಿ ಬರೋದು ಒಂದು ಸೋಪ್ ಡಿಸ್ಪೆನ್ಸರ್ ಬರುತ್ತೆ ಇಲ್ಲಿದೆ ನೋಡಿ ಕೊಡಿಯೋದು ಈ ಸೋಪ್ ಡಿಸ್ಪೆನ್ಸರ್ ಇದರಲ್ಲಿ ಬರುತ್ತೆ ಸೊ ಯೂಶುವಲಿ ಇಷ್ಟೇ ಸಾಕು ಅಂದ್ರೆ ಇವರು 5,800 ರೂಪಾಯಿ ನಿಮ್ ಸಬ್ಸ್ಕ್ರೈಬರ್ ಇದ್ರೆ ಇಲ್ಲ ಅಂದ್ರೆ 6,000 ರೂಪಾಯಿಗೆ ಇಷ್ಟು ತಗೋಬಹುದು ಇಲ್ಲ ನನಗೆ ಸ್ವಲ್ಪ ಕ್ವಾಲಿಟಿ ಫೋಮ್ ಬೇಕು ಅಂದ್ರೆ ಈ ಫೋಮ್ ಕೆ ನಾನು ವರ್ತ್ 3,000 ರೂಪಾಯಿ ನೀವು ಹೇಳ್ದಂಗೆ ಬೇರೆ ಬ್ರ್ಯಾಂಡ್ ತಗೊಂಡಿದ್ದೆ ಇದಕ್ಕೆ ನನಗೆ ಸಿಗ್ಲೂ ಇಲ್ಲ ರೇಟ್ ಕೊಡ್ತೀನಿ ಅಂದ್ರೂ ಸೊ ಇದು 3,000 ರೂಪಾಯಿ ಇರೋದು ವರ್ತ್ ನಿಮಗೆ ಅಬ್ಸೊಲ್ಯೂಟ್ಲಿ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಜೊತೆಯಲ್ಲಿ ಕಾಂಬೋ ಪ್ರೈಸ್ ನಿಮಗೆ ಎಲ್ಲ ಒಟ್ಟಿಗೆ ಒಂದು ಎಕ್ಸ್ಟೆನ್ಷನ್ ರಾಡ್ ಕೊಡಿ ಇದಕ್ಕೆ ಸೊ ಒಂದು ಎಕ್ಸ್ಟೆನ್ಷನ್ ರಾಡ್ ಇರುತ್ತೆ ಗನ್ನಿಗೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಫೋಮ್ ಕ್ಯಾನನ್ನು ಅಲಾಂಗ್ ವಿತ್ ಫೋಮ್ ಲಿಕ್ವಿಡ್ ಇಲ್ಲಿ ಫುಲ್ ಸೆಟ್ಗೆ 7,500 ರೂಪಾಯಿಗೆ ನಿಮಗೆ ಕಾಂಬೋ ಆಫರ್ ಕಾಂಬೋ ಆಫರ್ ಹೌದು ಇವಾಗ ನೋಡಿ ಸಪ್ರೇಟ್ ಸಪ್ರೇಟ್ ತೊಗೊಂಡ್ರೆ ಸರ್ ಇದು 5,800 ಪ್ಲಸ್ 3,000 ಇದು ಒಂದು 1,000-1,200 ರೂಪಾಯಿ ಸೊ ಎಲ್ಲ ಕಾಂಬೋ ಮಾಡಿ 7,500 ರೂಪಾಯಿಗೆ ನಿಮಗೆ ಕಾಂಬೋ ಕೊಡ್ತಾ ಇದೆ ವಿತ್ 1 ವರ್ಷ ಗ್ಯಾರಂಟಿ ಇರುತ್ತೆ ಮತ್ತೆ ನಿಮಗೆ ವಾರಂಟಿ ಲೈಫ್ ಟೈಮ್ ಇರುತ್ತೆ
ಸೊ ಏನೇ ಪ್ರಾಬ್ಲಮ್ ಆದರೂ ನೀವು ಅಲ್ಲೇ ಕಳಿಸ್ಕೊಡ್ತೀರಾ ರಿಪೇರ್ ಮಾಡ್ಕೊಡ್ತೀರಾ ಶೋರೂಮ್ಸ್ ಎಲ್ಲ ನಮ್ಮ ಹತ್ರ ಆರು ಶೋರೂಮ್ಸ್ ಇದೆ ಆಕ್ಚುಲಿ ನಮ್ಮದೇ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇದೆ ಸೊ ಮೇನ್ ಶೋರೂಮ್ ಬಂದ್ಬಿಟ್ಟು ತುಮಕೂರು ಅದು ಬಿಟ್ಟರೆ ನಿಮಗೆ ನೆಲಮಂಗ್ಲ ಇದೆ ಪೀನಿಯಾ ಸೆಕೆಂಡ್ ಸ್ಟೇಜ್ ಇದೆ ನೀವೆಲ್ಲ ಹೋಗಿದ್ರೆ ಅಲ್ಲಿಗೆ ಮತ್ತು ಆರ್ ಟಿ ನಗರ ಇದೆ ಮಂತ್ರಿ ಮಾಲ್ ಆಪೋಸಿಟ್ ಶೇಷಾದ್ರಿಪುರಂ ಅಲ್ಲೊಂದಿದೆ ಮತ್ತೆ ಕುಮಾರಸ್ವಾಮಿ ಲೇಔಟ್ ಕೆ ಎಸ್ ಲೇಔಟ್ ಕದರನಹಳ್ಳಿ ಕ್ರಾಸ್ ಅಲ್ಲೊಂದಿದೆ ಈ ಶೋರೂಮ್ಗೆ ಹೋದರೆ ಈ ಪ್ರೈಸು ಬೇರೆ ಕಡೆ ನಿಮಗೆ ಔಟ್ ಆಫ್ ಡಿಸ್ಟಿಕ್ ಔಟ್ ಆಫ್ ಕರ್ನಾಟಕ ಬೇಕಂದರೆ ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಟೈಅಪ್ ಆಗಿದೆ ಕೆ ಎಸ್ ಆರ್ ಟಿ ಸಿ ವಿ ಆರ್ ಎಲ್ ಮತ್ತು ಪ್ರೊಫೆಷನಲ್ ಕೊರಿಯರು ಕಾಲ್ ಮಾಡಿದಾಗ ನಿಮಗೆ ತಿಳಿಸ್ಕೊಡ್ತೀವಿ ಸರ್ ಏನಿಲ್ಲ ಇವಾಗ ವಿಡಿಯೋದಲ್ಲಿ ನೋಡಿರ್ತಾರೆ ಸರ್ ನನಗೆ ಇದೇ ಬೇಕು ಕಾರ್ಸ್ವಾಡ್ ಕನ್ನಡ ಕಡೆಯಿಂದ ಬಂದಿವೆ ಅಂತ ಹೇಳಿದ್ರೆ ಆಫರ್ ಮಾಡಿ ಪ್ಯಾಕ್ ಮಾಡಿ ಸೊ ಟ್ರಾನ್ಸ್ಪೋರ್ಟಿಗೆ ಕಾಲ್ ಮಾಡ್ತೀರಾ ಸೊ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮಾತ್ರ ಅವ್ರು ಕೊಡ್ಬೇಕು ಕೊಡಬೇಕಷ್ಟೇ ಸರ್ ಎಕ್ಸ್ಟ್ರಾ ಇರುತ್ತೆ ಅದು ಮಿನಿಮಮ್ ಚಾರ್ಜಸ್ ನೀವು ಫೋನ್ ಮಾಡಾಗ ಹೇಳ್ತೀವಿ ಯಾವ ಏರಿಯಾಗೆ ಬೇಕು ಅಂತ ಎಲ್ಲ ಬ್ಯಾಂಗ್ಳೂರಲ್ಲಿ ಅಂದರೆ ನೀವು ಸ್ಟೋರ್ಗೆ ಹೋಗಿ ತೊಗೊಂಡ್ರೆ ಸೇಮ್ ಆಫರ್ ಪ್ರೈಸಲ್ಲಿ ಸಿಗುತ್ತೆ ಎರಡು ಇದೆ ಕಾಂಬೋ ಬೇಡ ಅಂದರೆ ಜಸ್ಟ್ 5800 ಇದು ಎಲ್ಲ ಕಾಂಬೋ ಬೇಕು ಅಂದರೆ ನಿಮಗೆ 7500 ರೂಪಾಯಿ ಸೊ ಇದು ಬಿ ಟಿ 1000 ಮಾಡಲ್ ಆಯಿತು ಸರ್ ಇವಾಗ ನೆಕ್ಸ್ಟ್ ಮಾಡಲ್ ಬಂದ್ಬಿಡೋಣ ನೆಕ್ಸ್ಟ್ ಮಾಡಲ್ಗೆ ನೋಡಿ ಇದು ನಿಮಗೆ ಬಿ ಟಿ 1200 ಸೆಮಿ ಕಮರ್ಷಿಯಲ್ ಮಾಡಲು ಸೊ ಇದರಲ್ಲೂ ಅಷ್ಟೇ ಗಮ್ ಬರುತ್ತೆ ಇದು 8 mm ನಿಮಗೆ ಹೆವಿ ಡ್ಯೂಟಿ ಸ್ಟೀಲ್ ಬ್ರೇಡೆಡ್ ಹೋಸ್ ಪೈಪು 8 meter ಉದ್ದ ಇರುತ್ತೆ ಅದರಲ್ಲಿ 6 meter ಇರುತ್ತೆ ದಪ್ಪನೂ ಸ್ವಲ್ಪ ಕಡಿಮೆ ಇದೆ ಹೌದು ಹೌದು ಅದು 6 meter ಇದಕ್ಕೆ ಪ್ರೆಷರ್ ಆಗೋಂಥದ್ದು ಇದು ಕೊಟ್ಟಿದ್ದಾರೆ ಅದಕ್ಕೆ 130 ಬಾರಿಗೆ ಅದು ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ನೋಡಿ ನಿಮಗೆ ಇದರಲ್ಲೂ ಫೋಮ್ ಲಿಕ್ವಿಡ್ ಫ್ರೀ ಇರುತ್ತೆ ನಿಮಗೆ ಇದರಲ್ಲೂ ಡೈರೆಕ್ಟಾಗಿ ಕಾಂಬೋ ಆಫರಲ್ಲೇ ಬಂದ್ಬಿಡುತ್ತೆ ಇದು ಅವೆಲ್ಲ ಫ್ರೀಯಾಗಿ ಸಿಗುತ್ತೆ ಹೌದು ಇದೆಲ್ಲ ಫ್ರೀಯಾಗಿ ಸಿಗುತ್ತೆ ನಿಮಗೆ ಎಕ್ಸ್ಟೆನ್ಷನ್ ರಾಡ್ ಜೊತೆ ಇದೆಲ್ಲ ಫುಲ್ ಕಾಂಬೋ 14500 ರೂಪಾಯಿ ಕಾರ್ಸ್ ವರ್ಡ್ ಕನ್ನಡ ಚಾನಲ್ ವ್ಯೂವರ್ಸ್ಗೆ ಮಾತ್ರ ಎಮ್ ಆರ್ ಪಿ 20000 ರೂಪಾಯಿ ಇದೆ ಸರ್ ಇದ್ರದ್ದು ಸೊ ಇದರದೇ ಫೋಮ್ ಕ್ಯಾನ ನಿಮಗೆ 3000 ಬರೀ ಮಿಷಿನ್ ಕಾಸ್ಟ್ ನಿಮಗೆ 14500 ಅದು ಕಾಂಬೋ ಆಫರಲ್ಲಿ ನಿಮಗೆ ಎಲ್ಲ ಸೇರಿ ನಿಮಗೆ 14500 ರೂಪಾಯಿ ನಿಮ್ಮ ವ್ಯೂವರ್ಸ್ಗೆ ಮಾತ್ರ ಹಾಂ ಇದಾದಮೇಲೆ ಆ ಹಸು ತೊಳೆಯೋದಕ್ಕೆ ಅದಾಗಲೇ ಹೇಳಿದೆ ನಿಮಗೆ ಎಲ್ಲ ಮಲ್ಟಿಪರ್ಪಸ್ ಪ್ರೆಷರ್ ವಾಷರ್ ಸರ್ ಇದು ಅದಾದಮೇಲೆ ಇದೇ ಥರ ಬಿ ಟಿ 1800 ಮಾಡಲ್ ಬರುತ್ತೆ ಸದ್ಯಕ್ಕೆ ಒಂದು 15-20 ಡೇಸಲ್ಲಿ ನಿಮಗೆ ಸ್ಟಾಕ್ ಅವೈಲೇಬಲ್ ಇರುತ್ತೆ ಅದರದ್ದು ಪ್ರೈಸು ಆಫರ್ ಪ್ರೈಸ್ 25000 ಅದರ ಜೊತೆಗೆ ನಿಮಗೆ ಫೋಮ್ ಲಿಕ್ವಿಡ್ ಬರುತ್ತೆ ಫೋಮ್ ಕ್ಯಾನನ್ ಬರುತ್ತೆ ಇದು ಥರ ಫುಲ್ ಸೆಟ್ ಬರುತ್ತೆ ಸರಿನಾ ಅದರಲ್ಲೂ ಹೋಸ್ ಪೈಪ್ ಸೇಮ್ ಬರುತ್ತೆ ನಿಮಗೆ ಲಾಂಗ್ ಅಂದ್ರೆ ಇದರಿಂದ ಬ್ಯಾಕ್ ಸೈಡ್ ಮಾಡಲ್ 25000 ಅದು ಬಂದ್ಬಿಟ್ಟು 160 bar ಪ್ರೆಷರ್ 3 HP ಸಿಂಗಲ್ ಫೇಸ್ ಸೊ ಇದು ಬಂದ್ಬಿಟ್ಟು ನಿಮಗೆ ಕಾಂಬೋ ಆಫರ್ ಇಷ್ಟು ಕಾಂಬೋ ಸಿಗ್ತಾ ಇದೆ ನಿಮಗೆ ಇದು ಬಂದ್ಬಿಟ್ಟು ಹೆವಿ ಡ್ಯೂಟಿ ನೋಡ್ಬೋದು ಸರ್ ಕಮರ್ಷಿಯಲ್ ಪರ್ಪಸ್ಗೆ 10 mm 10 meter ಉದ್ದ ಇರುತ್ತೆ ಸೊ ಜೊತೆಲಿ ಫೋಮ್ ಲಿಕ್ವಿಡ್ ಇರುತ್ತೆ ಒಂದು ಫೋಮ್ ಕ್ಯಾನನ್ ಇರುತ್ತೆ ನಾರ್ಮಲ್ ಪ್ರೊಫೆಷ್ನಲ್ದು ಸೊ ಇದರಲ್ಲಿ 180 bar 4 HP ಸಿಂಗಲ್ ಫೇಸು 45000 ಇದೆ ಎಮ್ ಆರ್ ಪಿ ಸೊ ಕಾರ್ಸ್ ವರ್ಲ್ಡ್ ಕನ್ನಡ ಸಬ್ಸ್ಕ್ರೈಬರ್ ವ್ಯೂವರ್ಸ್ಗೆ ಮಾತ್ರ ನಿಮಗೆ ಒಂದು 40000 ಮಾಡ್ಕೊಡ್ತಾರೆ ಮಾಡ್ಕೊಡ್ತೀವಿ ಅದಾದ್ಮೇಲೆ ಲಾಸ್ಟ್ ಮಾಡಲು ಸೊ ಇದರಲ್ಲೆಲ್ಲ ಪ್ರೆಷರು ಕಂಟ್ರೋಲ್ ಮಾಡ್ಕೊಬೋದು ಸೊ ಪ್ರೆಷರ್ ಕಂಟ್ರೋಲ್ ನಾನು ಆಗಲೇ ಅಲ್ಲಿ ತೋರಿಸಿದ್ರು ಪ್ರೆಷರ್ ಕಂಟ್ರೋಲ್ ಯಾವ್ತಾರ ಅಂತ ನೋಡ್ಕೊಬೋದು ಸೊ ಫೈನಲ್ ಮಾಡಲು 3 phase ಬೇಕು ನನ್ನ ಹತ್ರ 3 phase ಸೆಟಪ್ ಇದೆ ಅಂದರೆ 230 bar 2 BT 2500 ಮಾಡಲು ಇದರಲ್ಲೂ ನಿಮಗೆ ಫೋಮ್ ಕ್ಯಾನನ್ ಕೊಡ್ತೀವಿ ಜೊತೆಯಲ್ಲಿ ನಿಮಗೆ ಫೋಮ್ ಲಿಕ್ವಿಡ್ ಸಿಗುತ್ತೆ ಸೊ ಕಾಂಪ್ಲಿಮೆಂಟ್ರಿ ಮತ್ತು ಇನ್ನೊಂದು ಫೋಮ್ ಗನ್ನು ಇದೆ ಇದರಲ್ಲಿ ಶಾರ್ಟ್ ಗನ್ ಸೊ ಇದೊಂದು ಶಾರ್ಟ್ ಗನ್ನು ಕೊಡ್ತೀವಿ ಸೊ ಎಲ್ಲ ಇದು ಕಾಂಬೋ ಇದು ಲಾಂಗ್ ಗನ್ ಬೇಡ ನೀವು ಶಾರ್ಟ್ ಗನ್ನು ಗಾಡಿ ಅಡುಗಡೆಗೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಶಾರ್ಟ್ ಗನ್ ಸಮೇತ ನಿಮಗೆ ಇದು 45000 ಕೊಡ್ತಾ ಇದೆ ಫೈನಲ್ ಸೊ ಇದು ಕ್ವಾಲಿಟಿ ನೋಡಿ ಸರ್ ಇದು ಸೂಪರಾಗಿರುತ್ತೆ ಇದು ಅಂಡರ್ ಬಾಡಿ ಚಾರ್ಸಿ ರ್ಯಾಂಪ್ ಯಾರಿಗೆ ಬೇಕಾಗಿಲ್ಲ ಅದಕ್ಕೆಲ್ಲ ಈ ಥರ ಯೂಸ್ ಮಾಡ್ಕೊಬೋದು ಹಾಂ ಹಾಕೋಕ್ಕಿಂತ ಇದಕ್ಕೆ ಒಂದು ಜಸ್ಟ್ 2800 ರೂಪಾಯಿ ಕೊಡ್ತೀವಿ ಇಷ್ಟು ಸೆಟ್ಟು ಸೊ ಈ ಥರ ಲಾಂಗ್ ಗನ್ನಿಗೆ ನೀವು ಅಟ್ಯಾಚ್ ಮಾಡ್ಕೊಬೇಕು ಸೊ ಈ ಥರ ನೀವು ಫೋಮ್ ವಾಶ್ ಅಂಡರ್ ಬಾಡಿ ವಾಶ್ ಮಾಡ್ಕೊಬೋದು ಹೌದು ಅಲ್ಲಿ ಡೆಮೋ ತೋರಿಸ್ಬೋದಾಯ್ತು ವಿಡಿಯೋ ಲೆಂತ್ ಆಗಿತ್ತು ತೋರಿಸಿಲ್ಲ ಇಲ್ಲಿ ಬಂದ್ರೆ ನೀವು ಡೆಮೋ ಸಮೇತ ನಿಮಗೆ ನೋಡ್ಬಿಟ್ಟು ತಗೊಂಡು ಹೋಗ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಬಂದು ಡೆಮೋ ನೋಡಿ ಇಷ್ಟ ಆಯ್ತು ಅಂದ್ರೆ ತಕ್ಷಣನೇ ಡೆಲಿವರಿ ಕೂಡ ಕೊಡ್ತಾರೆ ನಿಮಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರು ನಿಮ್ಮ ಮನೆಗೆ ಹೋದ್ರೆ ಕೊರಿಯರ್ ಕೂಡ ಮಾಡ್ಕೊಡ್ತೀರಲ್ವಾ ಡೆಫಿನೆಟ್ಲಿ ಆಲ್ ಓವರ್ ಇಂಡಿಯಾ ನಿಮಗೆ ಸರ್ವಿಸ್ ಸಿಗುತ್ತೆ ಸೊ ಆಲ್ ಓವರ್ ಇಂಡಿಯಾ ನಿಮಗೆ ಪ್ಯಾನ್ ಇಂಡಿಯಾ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಮತ್ತೆ ಡೆಲಿವರೀಸು ಆಗ್ತಾ ಇದೆ ಸೊ ನಮ್ಮ ಸಜೆಷನ್ ಏನಂದ್ರೆ 6 ಸ್ಟೋರ್ ಇದೆ ನಾನು ಆಗಲೇ ಹೇಳಿದ್ದೀನಿ ಕರ್ನಾಟಕ ಒಂದು ಸೈಡ್ ಇದ್ದರೆ ಬ್ಯಾಂಗ್ಳೂರು ಒಂದು ಸೈಡು ಸೊ ಹಾಫ್ ಆಫ್ ದ ಪಾರ್ಟ್ ಬ್ಯಾಂಗ್ಳೂರಲ್ಲಿ ಇದೆ ಕ್ರೌಡ್ಸು ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್
ವ್ಯೂವರ್ಸ್ ಎಲ್ಲ ಬ್ಯಾಂಗ್ಳೂರಲ್ಲೇ ಸ್ಟೇ ಏನೋ ರಿಲೇಟೆಡ್ ಇದ್ದೇ ಇರುತ್ತೆ. ನೀವು ಸ್ಟೋರಿಗೆ ಹೋಗಿ, ಸ್ಟೋರಿಗೆ ಹೋಗ್ಬಿಟ್ಟು ಲೈವ್ ಡೆಮೋ ಇರುತ್ತೆ. ಡೆಮೋ ಹೋಗಿ ನೋಡಿದ್ರೆ ನಿಮಗೆ ಫೀಲ್ ಬರುತ್ತೆ. ನಾವು ಎಷ್ಟೇ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸಿದ್ರು ನೀವು ಅಲ್ಲಿ ಹೋಗಿ ನೋಡ್ಬಿಟ್ಟು ವೆರೈಟಿ ಆಫ್ ಪ್ರಾಡಕ್ಟು ಯಾವ್ದ್ಯಾವ್ದು ಬೇಕು ಎಲ್ಲ ನೋಡ್ಬೋದು. ಮತ್ತು ನೋಡ್ಬೋದು ಸೆಟಪ್ ಎಲ್ಲ ಇದೇ ಥರ ಇರುತ್ತೆ ನಿಮಗೆ. ನೀವು ಬ್ಯಾಂಗ್ಳೂರಲ್ಲೂ ತೊಗೊಂಡ್ಬೋದು, ತುಮಕೂರಲ್ಲೂ ತೊಗೊಬೋದು, ನಮ್ಮ ಆರ್ ಸ್ಟೋರಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹೋಗ್ಬಿಟ್ಟು ತೊಗೊಬೋದು. ಸೊ ಫ್ರೆಂಡ್ಸ್, ಇವ್ರದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇನ್ನ ಇನ್ ಡೆಪ್ತ್ ಆಗಿ ಡೀಟೇಲ್ ಆಗಿ ಒಂದೇ ಒಂದು ಮಿಷಿನ್ ಬಗ್ಗೆ ಡೀಪ್ ಆಗಿ ಡೀಟೇಲ್ ಆಗಿ ಒಂದು ವಿಡಿಯೋ ಕೂಡ ಮಾಡಿರ್ತಾರೆ. ಸರ್, ನಿಮ್ ಚಾನಲ್ ಹೆಸರು ಅಂತ ಹೇಳಿ? ಸ್ಟಾರ್ಲೈಟ್ ಕಾರ್ಪೊರೇಷನ್. ಸೇಮ್ ನಮ್ಮ ಲೈಟ್ ಕಾರ್ಪೊರೇಷನ್. ಹೌದಾ? ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು, ನೀವು ಕೊಟ್ಟಿರಿ ಸರ್, ಅದ್ರಲ್ಲಿ ಹಾಕಿರ್ರಿ. ಮತ್ತೆ ನಮ್ದು ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಲೊಕೇಶನ್, ಬೆಂಗಳೂರಲ್ಲಿ ಯಾವ ಯಾವ ಏರಿಯಾದಲ್ಲಿ ಅಡ್ರೆಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಒತ್ತಿದ್ರೆ ನಿಮಗೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಅಡ್ರೆಸ್ ಪ್ರೂಫ್ ಇದಾವೆ, ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಎಲ್ಲ ಕ್ಲಿಯರ್ ಆಗಿ ಮ್ಯಾಪ್ ಲಿಂಕ್ ಇಂದ ಸಮೇತ ಹಿಡಿದು ಕಾಲ್ ಡೀಟೇಲ್ ಕೂಡ ಕೊಟ್ಟಿರ್ತೀವಿ. ಮತ್ತೆ ವಿಡಿಯೋ ಕೂಡ ಲೆಂತಿ ಆಗಿರುತ್ತೆ, ಇದ್ರೆ ಲೆಂತಿ ಆಗಿದ್ರೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್. ತುಂಬ ಕಷ್ಟಪಡ್ತಾ ಇದ್ದಾರೆ ವರುಣ್ ಸರ್, ಸೊ ಸೀನಿಯರ್ ಸರ್ ಇದ್ರು, ಕಿರಣ್ ಸರ್ ಇದ್ರು, ಅವ್ರ ಪಾಶದೇವ ಆದ್ರು. ತುಂಬಾ ಕಷ್ಟ ಪಡ್ತಾ ಇದಾರೆ, ವರ್ಕ್ ಮಾಡ್ತಾ ಇದಾರೆ, ಡಿಸ್ಟಿಕ್ ವೈಸ್ ಡಿಸ್ಟಿಕ್ ಹೋಗ್ತಾ ಇದಾರೆ. ಸೊ ಒಳ್ಳೆ ಒಳ್ಳೆ ಕಂಟೆಂಟ್ ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದಾರೆ. ಪ್ಲೀಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಮಾಡೋಕೆ ಅಂತೇಳಿ ಬಂದು, ಸೊ ನಮಗೆ ಗೀಸರ್ ಇಷ್ಟ ಆಯಿತು. ಸೊ ಮನೆಗೆ ಗೀಸರ್ ತೊಗೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಇದು ಸಖತ್ ಯೂಸ್ಫುಲ್ ಆಗುತ್ತೆ. ಮತ್ತು ಮಾರ್ಕೆಟಲ್ಲಿ 2000 ಇದೆ, ಇವರು 1500 ಕೊಡ್ತಾ ಇದ್ದಾರೆ. ನಮ್ಮನೇಲಿ ಫಸ್ಟಿಂದನೂ ಇದೇ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ವಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಈ ಪ್ರಾಡಕ್ಟ್, ಅದಕ್ಕೋಸ್ಕರ ಗೀಸರ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಪ್ರೆಷರ್ ವಾಷರು ಅದೆಲ್ಲ ನೋಡ್ಕೊಂಡು ಹೋಗಿ ಬಂದು ಪ್ರೆಷರ್ ವಾಷರ್ ಕೂಡ ಆರ್ಡರ್ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗಲೇ ಗೀಸರ್ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ.